ಲೋಕ ಪಾವನ ಗಂಗೆ ಜನ್ಮವೆತ್ತಿದ ಪಾದ ಶಿಲೆಯಾದ ಮುನಿಸತಿಗೆ ಜೀವ ನೀಡಿದ ಪಾದ ಆಕಾಶ ಭೂಮಿಗಳ ಅಳೆದ ಶ್ರೀಪತಿ ಪಾದ ಮುಕ್ತಿಯನ್ನು ಕರುಣಿಸುವ ವೆಂಕಟೇಶನ ಪಾದ ಸತ್ಯ ಧರ್ಮಗಳೇ ತೇ ಪಾದ ಕಮಲಗಳು ಲಕ್ಷ್ಮಿಯು ಸೇವಿಸುವ ಶ್ರೀಹರಿ ಚರಣಗಳು ಸತ್ಯ ಧರ್ಮಗಳೇ ತೇ ಪಾದ ಕಮಲಗಳು ಲಕ್ಷ್ಮಿಯು ಸೇವಿಸುವ ಶ್ರೀಹರಿ ಚರಣಗಳು ದರ್ಶನ ಮಾತ್ರದಲ್ಲೇ ಕಳೆಬಹುದು ಪಾಪಗಳು ದರ್ಶನ ಮಾತ್ರದಲ್ಲೇ ಕಳೆಬಹುದು ಪಾಪಗಳು ನಂಬಿದವರಿಗೆಲ್ಲ ಒಟ್ಟು ಸಾವಿನ ನೋವುಗಳು ಸತ್ಯ ಧರ್ಮಗಳೇ ಈ ಪಾದ ಕಮಲಗಳು ಲಕ್ಷ್ಮಿಯು ಸೇವಿಸುವ ಶ್ರೀಹರಿ ಚರಣಗಳು ಕತ್ತಲಿಂದ ನಿನ್ನ ಎಂದು ಬೆಳಕಿಗೆ ನಡೆಸುವುದು ಉತ್ತಮ ಮಾರ್ಗದಲ್ಲಿ ಕೈ ಹಿಡಿದು ನಡೆಸುವುದು ಬದುಕಿನ ಅರ್ಥವನ್ನು ಬಿಡದೆ ಕಲಿಸುವುದು ನೆಮ್ಮದಿ ಶಾಂತಿಯನ್ನು ಬಾಳಲಿ ತುಂಬುವುದು ಸತ್ಯ ಧರ್ಮಗಳೇ ಹೇ ಪಾದ ಕಮಲಗಳು ಲಕ್ಷ್ಮಿಯು ಸೇವಿಸುವ ಶ್ರೀಹರಿ ಚರಣಗಳು ನಯನ ಕಮಲದಿಂದ ಪೂಜೆಯನ್ನು ಮಾಡು ಮನದ ಗಂಗೆಯಿಂದ ಅಭಿಷೇಕವನ್ನು ಮಾಡು ಶಿರವ ಚರಣದಲ್ಲಿ ಇರಿಸಿ ಧ್ಯಾನ ಮಾಡು ಶಿರವ ಚರಣದಲ್ಲಿ ಇರಿಸಿ ಧ್ಯಾನ ಮಾಡು ಸುಲಭದಲ್ಲಿ ಆಗ ವೈಕುಂಠ ನಿನಗು ನೋಡು ವೈಕುಂಠ ನಿನಗು ನೋಡು ಅಯ್ಯೋ ಇವ್ರನ್ನು ಎದ್ದೆ ಇಲ್ವಲ್ಲ ರೀ ಹೇಳ್ರಿ ಹೇಳ್ರಿ ಬೆಳಿಗ್ಗೆನೆ ಇಲ್ಗೋ ಹೋಗ್ಬೇಕು ಅಂತಿದ್ರಲ್ಲ ಬೇಗ ಹೊರಡಿ ಸುಧಾ ನನಗೊಂದು ಒಳ್ಳೆ ಐಡಿಯಾ ಹೊಳಿತಾ ಇದೆ ಏನ್ರಿ ಅದು ಅಲ್ಲ ನಿಂತ್ರ ಹಾಗೆ ಹತ್ರ ಬಾ ಏನದು ಇವತ್ತು ಆಫೀಸಿಗೆ ರಜಾ ಹಾಕ್ಬಿಡೋಣ ಅಂತ ರಜಾನ ರಜಾ ಹಾಕಿ ಇವತ್ತೆಲ್ಲ ಹೀಗೆ ಎದ್ಬಿಡೋಣ ಅಂತ ಬಿಡ್ರಿ ನಿಮ್ಗೆ ಯಾವಾಗ್ಲೂ ಇದ್ದಿದ್ದೆ ಬೇಗೆದ್ದು ಸ್ನಾನ ಮಾಡಿ ರೆಡಿ ಆಗಿ ಸುಧಾ ಬೇಗ ಬಾಯ್ಲಿ ಸುಧಾ ಬೇಗ ಬಾಯ್ಲಿ ಸುಧಾ ಏನ್ರಿ ಏನಾಯ್ತು ಏನ್ರಿ
ನೋಡು ಗಂಡ ಹೆಂಡ್ರು ಅಂದ್ರೆ ಹಿಂಗಿರ್ಬೇಕು ಅಂದ್ರೆ ನಾವಿಬ್ರು ಗಂಡ ಹೆಂಡ್ರು ಅನ್ನೋದ್ರಲ್ಲಿ ಅನುಮಾನ ಬಂತೇನು ಹಂಗಲ್ಲ ಮತ್ತೆ ಓಹೋ ಹಿಂಗೆ ಈಗ ಅರ್ಥ ಆಯ್ತು ಬಿಡು ಅಂದ್ರೆ ನಾನು ನಿನಗೆ ಇದೇ ತರ ಸ್ನಾನ ಮಾಡ್ತೀನಿ ಅಪ್ಪವ್ರ ಅಮ್ಮವ್ರ ಇಬ್ರು ಆಫೀಸ್ ಹೋಗ್ಲಿ ಆಮೇಲೆ ಮೈ ತುಂಬಾ ಎಣ್ಣೆ ಸುರಿದು ಅರ್ಧ ಕೆ ಜಿ ಸೀಗೆ ಪುಡಿ ತಂದು ತಿಪ್ಪೂರ್ ನಾರಿನಿಂದ ನಿನ್ ಮೈ ಎಲ್ಲ ಹಾಗೆ ಉಜ್ಜಿ ಸ್ನಾನ ಮಾಡ್ತೀನಿ ಬಂದ್ರು 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 ನಿಮ್ಮ ತೆಗೆಯುವಾಗಂತ ಅವಸರ ಕಿತ್ತಾಗ್ ಬಿಡ್ತೀರಾ ಹಾಕೋವಾಗ್ಲಿ ಕೀಳ್ಬೇಕಾ ಬಿಡಿ ನಾನೇ ಹಾಕೋತೀನಿ ಇಡ್ಲಿ ರೆಡಿ ಆಗ್ತೀನಿ ರೆಡಿನಾ ಏನ್ರಿ ಅವಸರ ರೆಡಿನಾ ಇಲ್ಲ ರೆಡಿನಾ ರೆಡಿ ಸರ್ ನೋಡಿ ರೆಡಿ ಅಂತೆ ಫೋನ್ ಮಾಡಬೇಡಿ ಕೆಲಸ ನೋಡ್ಕೊಳ್ಳಿ ಇವತ್ತು 20 ಸಾರಿ ಫೋನ್ ಮಾಡ್ತೀನಿ ಓಕೆ ಬಾಯ್ ಒಂದ್ಸಾರಿ ಹೆಲ್ಪ್ ಹಳೆ ಕೊಟ್ಟ Hello, Mr. Gangadhar. How are you? Fine, thank you. When did you come? Just this morning. Finished your work? Oh, yes, thank you. Okay, see you. Bye. 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 ನಮಸ್ಕಾರ ಸರ್ ನಮಸ್ಕಾರ ಹಲೋ ರಮೇಶ್ ಸ್ಪೀಕಿಂಗ್ ಹಾ ಶಾ ಬ್ರದರ್ಸ್ ಹಾ ಫಾರ್ 30 lakhs ಲ್ಯಾಕ್ಮೆ ಪ್ರಾಡಕ್ಟ್ಸ್ ಹಾ ಐಲ್ ಸೆಂಡ್ ಇಟ್ ಐಲ್ ಡೂ ಆಲ್ ಅರೇಂಜ್ಮೆಂಟ್ ಓಕೆ ಬಾಯ್ ಏನ್ ರಾಮಯ್ಯ ಅವರು ಅದಕ್ಕೊಂದು ಸಿಗ್ನೇಚರ್ ಆ ಖಾಲಿ ಇರೋ ಟೈಪಿಸ್ಟ್ ಪೋಸ್ಟ್ಗೆ ಏನಾದ್ರೂ ಅಪಾಯಿಂಟ್ ಮಾಡ್ರಿ ಅದೇ ಸರ್ ವೇಟಿಂಗ್ ಫಾರ್ ಲೇಡಿ ಕ್ಯಾಂಡಿಡೇಟ್ ಲೇಡಿ ಕ್ಯಾಂಡಿಡೇಟ್ ಹಲೋ ಯಾರು ನಾನ್ರಿ ಏನ್ ಅಮ್ಮವ್ರು ಇಷ್ಟೊತ್ತಿಗೆ ಫೋನ್ ಮಾಡ್ಬಿಟ್ರಿ ಯಾವ್ದಾದ್ರು ಆಪರೇಷನ್ ಹೆಲ್ಪ್ ಬೇಕಾಗಿತ್ತಾ ಸಾಕ್ರಿ ನಿಮ್ ಹೆಲ್ಪ್ ಬಾತ್ರೂಮ್ ನಲ್ಲಿ ನಿಮ್ ಹೆಲ್ಪ್ ಬೆಡ್ರೂಮ್ ನಲ್ಲಿ ನಿಮ್ ಹೆಲ್ಪ್ ಹೋದ್ ಕಡೆ ಎಲ್ಲ ನಿಮ್ ಹೆಲ್ಪ್ ಇಲ್ಲೆಲ್ಲ ತರಬೇಡಿ ಅಯ್ಯೋ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ಳಿ ಇವತ್ ರಾತ್ರಿ ನಾನೊಂದು ಮೂನ್ ಲೈಟ್ ಪಾರ್ಟಿ ಕೊಡ್ತಾ ಇದ್ದೀನಿ ಚಂದ್ರ ನಾನಾಗಿ ದೇವಲೋಕದಿಂದ ದರಗಿಳಿದು ಬಂದ ಅಪ್ಸರೆ ನೀನಾಗಿ ಆಮೇಲೆ ಪ್ರಿಯೆ ನೀನೇ ಆ ಸ್ವರ್ಗದ ರಸಿಯಾಗಿ ಅಯ್ಯೋ ಸಾಕ್ ನಿಲ್ಸ್ರಿ ಸದಾಶಿವನ್ಗೆ ಅದೇ ಧ್ಯಾನ ಅಂತೆ ಹಾಗೆ ನಿಮ್ಗೆ ಯಾವಾಗ ನೋಡಿದ ಯಾರು ಪೇಷಂಟ್ಸ್ ಬಂದಿದ್ದಾರೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಓಕೆ ಹೊಟ್ಟೆ ಶುರು ಆಯ್ತಾ ಹೆರಿಗೆ ಹೊಟ್ಟೆ ನಾವು ಅಲ್ಲ ಕಂಡ್ರವಾ ಇನ್ನು 7 ತಿಂಗಳು ಮತ್ತೇನಾಗಿದೆ ಹೇಳವಾ ಏಣಿ ಮೇಲಿನ ಬಿದ್ಬಿಟ್ಟೆ ಕಂಡ್ರವಾ ಹೊಟ್ಟೆಗೆ ಬಾಣ ಇಟ್ಬಿದ್ದೈತೆ ಬಾಯ್ ಹುಳಾಗಿಲ್ಟಿ ನನ್ನ ಹಳಿಯ ಹಾಕಿ ಕುಡ್ಕೊಂಡ್ಬಂದು ಹುಳು ಹೊಟ್ಟೆ ಮೇಲೆ ಒದ್ಬಿಟ್ಟ ಕಂಡ್ರವಾ ಅವ್ನ ಕಾಲು ಸೇದೋಗ ಅವ್ನ ಕೈ ಸೇದೋಗ ಡಾಕ್ಟರ್ ಟೇಕ್ ಹಟ್ಟಿದವಾ ಹೇಗಿದ್ದಾಳೆ ಡಾಕ್ಟರ್ ತಾಯಿನು ಆರೋಗ್ಯವಾಗಿದ್ದಾಳೆ ಮಗು ಹೊಟ್ಟೆಲೆ ಸತ್ತೋಗಿತ್ತು ಮಗು ಸತ್ತೋಗಿತ್ತ ಹೌದು ಐ'ಮ್ ಸಾರಿ ತಾಯಿನ ಹೋಗಿ ನೋಡಿ ಅಲ್ಲ ಗಂಡು ಹೆಣ್ಣು ಕೇಳ್ಬೋದಾಗಿತ್ತಲ್ಲ ಮಗು ಸತ್ತುಟ್ಟು ಅಂದ್ಮೇಲೆ ಹೆಣ್ಣಾದ್ರೇನು ಗಂಡಾದ್ರೇನು ಬಾಬಾ ಹೋಗ್ ನೋಡೋಣ ಆಪರೇಷನ್ ಮುಗಿತು ಹೌದು ನೀನ್ ಯಾಕೆ ಕೋಟಿ ಹೋಗ್ಲಿಲ್ಲ ಇವತ್ತು ತಲೆನೋವಾ ತಲೆನೋವು ಬಂದ್ರು ನಿನ್ಗೆ ಡಾಕ್ಟರ್ ಜ್ಞಾಪಕ ಬರ್ಲಿಲ್ವಲ್ಲ ನೋಡು ಒಂದ್ ಕೆಲಸ ಮಾಡು ನೀನ್ ಇಲ್ಲಿ ಬಂದ್ಬಿಡು
ತಲೆ ನೋವು ಹೋಗುತ್ತೆ, ತಲೆ ಒಂದು ವಿಷಯನೂ ಸಿಗುತ್ತೆ. ಹಾಗೆ ರಾತ್ರಿ ನಾನೊಂದು ಡಿನ್ನರ್ ಪಾರ್ಟಿ ಕೊಡ್ತಾ ಇದ್ದೀನಿ, ಇಲ್ಲಿಗೆ ಬಂದ್ಬಿಟ್ರೆ ಇಲ್ಲಿಂದಾನೇ ಹೋಗ್ಬೋದು. ವಿಶೇಷನ ಏನು ಅಂತ ಆವಾಗಲೇ ಹೇಳ್ತೀನಿ, ಬಂದ್ಬಿಡು, ವೇಟ್ ಮಾಡ್ತಾ ಇರ್ತೀನಿ. ಓಕೆ, ಹಾ ಬಾಯ್. ಬಾ ಪ್ರಮೀಳಾ. ಪಾಪ ಇವಳ ಗಂಡನೇ ಹೊಟ್ಟೆ ಮೇಲೆ ಹೊಡೆದು ಮಗು ಹೊಟ್ಟೆಲೇ ಸತ್ತೋಗಿತ್ತು. ಅವನು ಎಂಥ ಸ್ಕೌಂಡ್ರಲ್ ಆಗಿರ್ಬೇಕಲ್ಲ. ಎಂಥವನಾದ್ರೇನು, ಮಗು ಉಳಿತಾ? ಏನಮ್ಮ ನಿನ್ ಗಂಡ ಅನ್ನಿಸ್ಕೊಂಡವನು ಬರ್ಲಿಲ್ವಾ? ಅವನ ಅಕ್ಕಮ್ಮ ಬರ್ತಾನೆ ಚಂಡಾಳ. ಯಜಮಾನ್ರೆ ನೀವು ಇವರಿಗೆ? ಹೌದಮ್ಮ, ನನ್ನ ಮಗಳ. ಸ್ವಲ್ಪ ಆಚೆ ಬರ್ತೀರಾ ಸುಧಾ? ನೋಡಿ ಯಜಮಾನ್ರೆ, ಇಂಥ ಕೆಟ್ಟ ಗಂಡಸರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಹೌದ್ರಮ್ಮ ಖಂಡಿತ. ಇಲ್ಲದ್ರೆ ನಾಳೆ ಕುಡಿದು ಬಂದು ನಿಮ್ ಮಗಳನ್ನೇ ಕೊಲ್ಲಬಹುದು. ಅಂತ ಅಯೋಧ್ಯನ ಮೇಲೆ ಕೇಸ್ ಹಾಕಿ ತಕ್ಕ ಶಿಕ್ಷೆ ಕೊಡಿಸ್ಬೇಕು. ನೋಡಿ ನಿಮ್ ಮಗಳ ಒಪ್ಸಿ, ಒಂದು ಪೈಸ ನನಗೆ ಫೀಸ್ ಕೊಡೋದು ಬೇಡ, ಎಲ್ಲ ನಾನ್ ನೋಡ್ಕೋತೀನಿ. ಪ್ರಮೀಳಾ ಡಾಕ್ಟರ್ ಅಮ್ಮ ಒಂದು ಸರ್ಟಿಫಿಕೇಟ್ ಬರ್ಕೊಡು. ಬೇಡಿ, ದಯವಿಟ್ಟು ಬೇಡಿ, ಬೇಡಿ. ನನ್ಗೆ ಯಾವ ಕೋರ್ಟು ಯಾವ ಕೇಸು ಬೇಡ. ಅವ್ರು ನನ್ನ ಕೈ ಬಿಟ್ರೆ ನನ್ ಮೂರ್ ಮಕ್ಳ ಗತಿ ಏನು? ನಾನು ಅವ್ನ ಹ್ಯಾಕ್ ಆಗ್ಲಿ ಬೇಡ. ನೋಡಮ್ಮ ನಾನ್ ಗಣ್ವಾಗಿ ನಂಗೆ ಸಾಕ್ತೀನಮ್ಮ, ನೀನ್ ಅವನ್ ಜೊತೆಗಿದ್ರೆ ನಿನ್ನ ಅವ್ನು ಸಾಯಿಸ್ಬಿಡ್ತಾನಮ್ಮ. ಓನಮ್ಮ ನಾನಿದ್ದೀನಮ್ಮ. ನೀನ್ ಅಂತ ಸಾಕ್ತೀಯ? ನೀನ್ ಎಷ್ಟಿನ ಅಂತ ಬದುಕಿರ್ತೀಯ? ಇಲ್ಲ, ನಾನು ಏನೇ ಮೇಲೆ ನಿಂತಿದ್ದೆ ಅವ್ರು ನನ್ ಹೊಡಿಲಿಲ್ಲ, ಅವ್ರು ನನ್ ಹೊಡಿಲಿಲ್ಲ, ಹೊಡಿಲಿಲ್ಲ. ರೀ ವಕೀಲ್ರೆ, ಯಾರ ಮೇಲೆ ಕೋಪನ ಹೂವಿನ ಮೇಲೆ ತೋರಿಸ್ತಾ ಇದ್ದೀರಲ್ರಿ? ಅಂತ ಗರಂ ಆಗುವಂತ ವಿಷಯ ಏನಾಗಿದೆ? ಗರಂ ಅಲ್ದೆ ಇನ್ನೇನ್ರಿ, ಗಂಡಿನ ದಬ್ಬಾಳಿಕೆಯಲ್ಲಿ ಹೆಣ್ಣಿನ ಅಸಹಾಯಕತೆ ನೋಡ್ತಾ ನೋಡ್ತಾ ಮೈಯೆಲ್ಲ ಉರಿದೋಗ್ತಾ ಇದೆ. ಹಾಗಂದ್ಬಿಟ್ರೆ ಆಮೇಲೆ ನಮ್ಮ ಮದುವೆ ಗತಿ ಏನು? ನಿಮಗೆ ಮದುವೆ ವಿಷಯ ಬಿಟ್ಟರೆ ಬೇರೆ ಕೆಲಸ ಇಲ್ವೇನ್ರಿ? ನೋಡಿಲ್ಲ ರೇ, ದೇವರು ಪ್ರಕೃತಿನ ಸೃಷ್ಟಿ ಮಾಡ್ದ ಬಿಡವಾಗಿದ್ದ, ಪ್ರಾಣಿಗಳನ್ನ ಸೃಷ್ಟಿ ಮಾಡ್ದ ಬಿಡವಾಗಿದ್ದ, ಗಂಡಸರನ್ನ ಸೃಷ್ಟಿ ಮಾಡ್ದ ಬಿಡವಾಗಿದ್ದ, ಆದ್ರೆ ಈ ಹೆಂಗಸರನ್ನ ಸೃಷ್ಟಿ ಮಾಡ್ದ ನೋಡಿ ಅವತ್ತಿಂದ ದೇವರಿಗೂ ಗಂಡಸರಿಗೂ ಬಿಡುವಿಲ್ಲದಷ್ಟು ಕೆಲಸವಾಗಿ ಹೋಯ್ತು. ಸುಮ್ನೆ ಮಾತಾಡ್ಬೇಡ್ರಿ ನನ್ನ ಹತ್ರ. ನಾನೇಲ್ರಿ ಮಾತಾಡ್ದೆ, ಇದು ಮಾತೇನ್ರಿ? ಏನೋ ಸೋಷಿಯಲ್ ಆಗಿ ಮಾತಾಡ್ದಪ್ಪ. ನನ್ನ ಹತ್ರ ಸೋಷಿಯಲ್ ಏನ್ ಬಂತು? ರೇ ರೇ, ನೀವಿಬ್ರು ಕೋರ್ಟಲ್ಲಿ ಹೋಗಿ ಕಚ್ಚಾಡಿ, ಸುಮ್ನೆ ಯಾಕವ್ರನ್ನ ಸತಾಯಿಸ್ತೀಯಾ? ಇದು ದಿನನಿತ್ಯ ಇದ್ದಿದ್ದೆ ರಮೇಶ, ಮ್ಯಾನ್ ಪ್ರಪೋಸಸ್ ವುಮನ್ ಡಿಸ್ಪೋಸಸ್. ಸಾಕು ನಿಲ್ಸ್ರಿ, ಗಂಡನ್ ಸುತ್ತಾಗ ಬಹಳ ಹೆಂಡತಿ ಬದುಕು ಬೇಡ ನಂಗೆ. ಹೊರಗಡೆ ದುಡ್ಕೊಂಬರೋ ಗಂಡಿಗೆ ಮನೇಲಿ ಕೂತ್ಕೊಂಡು ದರ್ಬಾರ್ ಮಾಡೋ ಹೆಂಡತಿ ಗಂಡಿನ ತೊತ್ತೆ. ಹೆಂಡತಿ ಗಂಡನ್ ಸೊತ್ತು ಅಲ್ಲ, ದುಡ್ದು ಹಾಕೋದು ಗಂಡನ್ ಸೊತ್ತು ಅಲ್ಲ, ಹೆಣ್ಣು ದುಡಿತಾಳೆ, ದುಡ್ದು ಕುಟುಂಬ ಸಾಕೋ ಯೋಗ್ಯತೆ ಕೂಡ ಇದೆ ಗೊತ್ತಾ? ಹಾಗ್ ಮಾಡಿ ನೀವು, ನಾನು ಲಾಯರ್ಗಿರಿಗೆ ರಾಜೀನಾಮೆ ಕೊಟ್ಬಿಟ್ಟು ಅಮ್ಮ ಅವ್ರ ಗಂಡ ಆಗಿ ಮನೇಲಿ ಆರಾಮಾಗಿ ಕೂತಿರ್ತೀನಿ. ಪಂಚ ತಂದ್ಕೊಡು, ಜಪಾನ್ ಶೂಟಿಂಗ್ ತಂದ್ಕೊಡು, ಟೆಸ್ಟ್ ಮ್ಯಾಚ್ಗೆ ಟಿಕೆಟ್ ತಂದ್ಕೊಡು ಅಂತ ಗೋಲ್ ಹಿಕ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ. ನೋಡ್ತಾ ಇರಿ, ಅದಕ್ಕೆ ಹೇಳಿದ್ದು ನಮ್ಮಿಬ್ರು ಮದುವೆ ಆಗ್ಲಿ ಆಮೇಲೆ ನೋಡಿ. ಮದುವೆ ಆದಾಗ್ತಾನೆ. ಅಯ್ಯಪ್ಪ ಸಾಕು ಮಾಡಿ, ಗಂಡು ಹೆಣ್ಣು ಸಂಬಂಧ ಬೀಜ ವೃಕ್ಷಣೆ ಆಯ್ದಂತೆ, ಇದು ಬಿಟ್ಟಾದಿಲ್ಲ ಅದು ಬಿಟ್ಟಿದಿಲ್ಲ. ಸುಳ್ಳು, ನೀನು ಓದ್ದವಳೆ ಆದ್ರೂ ಗಂಡಿನ ಮಾತು ಕೇಳ್ಕೊಂಡು ಕೊಳಿದ ಬಿದ್ದಿರೋ ಹೆಂಗಸು, ಅವನ ಅಡ್ಡಿ ಹಾಕಿದ್ರೆ ನಿನ್ ಕಡ್ಡಿ ಕೂಡ ದಾಟಲ್ಲಮ್ಮ. ಅವರು ಅಡ್ಡಿ ಹಾಕಿದ್ರೆ ತಾನೆ? ಯಾಕೆ ಹೀಗೆ ಕೇಳ್ತೀಯ? ಒಂದ್ ದಿವಸ ಅವನ್ ಬಿಟ್ಟಿದ್ರೆ ಎಲ್ಲ ಅವನು ಬೇಜಾರಾಗುತ್ತೋ ಅಂತ ಒಂದು ಪಾರ್ಟಿ ಇಲ್ಲ, ಒಂದು ಪಿಕ್ನಿಕ್ ಇಲ್ಲ, ಒಂದು ಟೂರ್ ಇಲ್ಲ, ನರ್ಸಿಂಗ್ ಹೋಮ್ ಮನೆ, ನರ್ಸಿಂಗ್ ಹೋಮ್ ಮನೆ ಅಂತ ಜೀವ ಸವಿಸ್ತಾ ಇದೆಯಾ? ಅದೇ ತಪ್ಪು ನಿಂದು. ನನಗೆ ಇಷ್ಟ ಆದ್ರೆ ನಾನು ಎಲ್ಲಿ ಹೋದ್ರೂ ಅವ್ರ ಅಡ್ಡಿ ಹಾಕೋಲ್ಲ. ಈಗ ನೋಡು, ಅಮೆರಿಕಾದಿಂದ ಸ್ಪೆಷಲ್ ಟ್ರೈನಿಂಗ್ ಆಫರ್ ಬಂದಿದೆ, ಅವ್ರು ಖಂಡಿತ ನನ್ನ ಕಳಿಸ್ತಾರೆ. ಏನು ಅಮೆರಿಕಾಗ? ಸಾಧ್ಯವೇ ಇಲ್ಲ, ನೋ ಚಾನ್ಸ್. ನೋಡ್ದೇನೆ ನಾನೇನ್ ಹೇಳಿದೆ, ಈ ಗಂಡಸರು ಯಾವಾಗ್ಲೂ ಹೀಗೆ ಸುಮ್ಮನೆ ನಾಟಕ ಆಡ್ತಾರ ಅಷ್ಟೇ. ಈಗ ನೋಡಿದ್ಯಾ ಬಣ್ಣ ಹೇಗ್ ಹೊರಗ್ ಬಂತು? ನೀನ್ ನೋಡ್ತಾನೆ ಇರು, ನಾನು ಖಂಡಿತ ಅವ್ನ ಒಪ್ಪಿಸ್ತೀನಿ. ಅವ್ರ ಬಗ್ಗೆ ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಂತ ಪ್ರೂವ್ ಮಾಡ್ತೀನಿ. ಪ್ಲೀಸ್. ಆಗೋದಿಲ್ಲ ಸದಾ, ನನ್ ಸ್ವಭಾವ ನಿಂಗೆ ಚೆನ್ನಾಗ್ ಗೊತ್ತು. ಮೂರ್ ತಿಂಗಳು ಇರ್ಲಿ, ಮೂರ್ ದಿವಸ ಕೂಡ ನಾನು ನಿನ್ನ ಬಿಟ್ರಕ್ ಸಾಧ್ಯ ಇಲ್ಲ. ನಮ್ಮಿಬ್ರು ಮದುವೆ ಆದಾಗಿಂದ ಇವತ್ತವರೆಗೂ ಯಾವತ್ತಾದ್ರೂ ಬೇರೆ ಇದೀವ ಹೇಳು. ಇಲ್ಲ, ಅದಕ್ಕೆ ಈಗ ಒಂದು ಮೂರ್ ತಿಂಗಳು ಬೇರೆ ಇರೋಣ. ಸೆಪರೇಷನ್ ಅಂದ್ರೆ ಏನಂತ ಅನ್ಭವಿಸೋಣ. ನೀನ್ ಸುಮ್ನೆ ಆಟ ಹೇಳಿ.
ತಿರಬೇಕು ಸಂತೋಷ ತುಂಬಿರಬೇಕು ನೀನು ಎಂದೆಂದೂ ನಗುತ್ತಿರಬೇಕು
ಅಲ್ವೇ ಚೆಲುವಿ, ಯಜಮಾನರು ಆ ಕಾರನ ಬಿಟ್ಟುಬಿಟ್ಟು ಈ ಕಾರನ ಯಾಕೆ ತೊಳಿ ಅಂತಂದ್ರು? ಅಮ್ಮರು ಊರಿಗೆ ಬರ್ತಾರೆ ಏನೋ? ಅಮ್ಮರಲ್ಲಿ ಬರ್ತಾರೆ, ಅವ್ರೇನು ಪಕ್ಕದೂರ್ಗ ಹೋಗೋವ್ರೆ? ಫಾರಿನ್ ಹೋಗಿರೋದು. ಫಾರಿನ್ ಅಂದ್ರೆ? ಫಾರಿನ್ ಅಂದ್ರೆ ಅಷ್ಟು ಗೊತ್ತಾಗಲ್ಲ ನಿನಗೆ. ಫಾರಿನ್ ಅಂದ್ರೆ ಫಾರಿನೇ ಫಾರಿನ್. ಏ ನಿಂಗೇನು ತಿಳಿಯಕಲ್ಲ ನೋಡಿ, ಅಮ್ಮವ್ರ ಊರಲ್ಲಿ ಇಲ್ವಲ್ಲ, ಅಪ್ಪವ್ರಿಗೆ ಅಮ್ಮವ್ರ ಜ್ಞಾಪಕ ಬಂದಿರ್ಬೇಕು, ಅದಕ್ಕೆ ಅಮ್ಮವ್ರ ಕಾರ ಓಡಿಸವ ಅಂತೇಳಿ ನಿಂಗ್ ತೊಳಿ ಅಂತ ಹೇಳವ್ರ ಏನೋ? ಇರಬಹುದು ಇರಬಹುದು, ನನ್ನ ತಲೆಗೆ ಇಷ್ಟು ಹೊಳಿಲಿಲ್ಲ ನೋಡು. ಯಾಕೆಂದ್ರೆ ನೀನೊಂದ್ಸಾರಿ ತವರು ಮನೆ ಹೋದಾಗ ನಿನ್ ಜ್ಞಾಪಕ ಬಂದ್ಬಿಟ್ಟು ನಿನ್ ಸೀರೆ ಓದ್ಕೊಂಡೆ ಕಾಲ ಕಳೆದಿರಲ್ವಾ ನಾನು? ಈಕೆ ಹೊಸದಾಗ ಅಪಾಯಿಂಟ್ ಆಗಿರೋ ಲೇಡಿ ಟೈಪಿಸ್ಟ್, ಹೆಸರು ಮಿಸ್ ರಮ ಅಂತ. ಅವರ ತಾಯಿಗೆ ತುಂಬಾ ಹುಷಾರಿಲ್ವಂತೆ, ತಾವು ಅಡ್ವಾನ್ಸ್ ಕೊಟ್ರೆ ಟ್ರೀಟ್ಮೆಂಟ್ ಕೊಡಿಸಿ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಡ್ತಾರಂತೆ. ನಮ್ಮ ಆಫೀಸ್ ನಲ್ಲಿ ಇಂಥ ಅಭ್ಯಾಸ ಎಲ್ಲ ಇಲ್ಲ ಅಂತ ಗೊತ್ತಿಲ್ವೇನ್ರಿ ರಾಮಯ್ಯನವ್ರೆ? ಗೊತ್ತು ಸರ್, ಅವರು ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿರೋದನ್ನ ನೋಡಿದ್ರೆ ತುಂಬಾ ತೊಂದರೆಯಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಹೋಗ್ಲಿ ಕೊಟ್ಕೊಳ್ತಿ. ನೋಡಮ್ಮ, ನಮ್ಮ ಯಜಮಾನರು ತುಂಬಾ ಸ್ಟ್ರಿಕ್ಟು, ಏನೋ ನಿನ್ನ ಪುಣ್ಯ ಅಡ್ವಾನ್ಸ್ ಕೊಟ್ರು. ತಗ ನೋಡೋ, ಆಫೀಸ್ ನಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋಬೇಕು. ಹಾಗೆ ಆಗ್ಲಿ ಸರ್. ನೀವು ಊರ್ಗೆ ಹೋಗಿ ನಿನ್ ತಾಪತ್ರೆಯನ್ನ ಬಗೆಹರಿಸ್ಕೊಳ್ಳ ಬಾ, ನೀ ಹೇಳ್ದಾಗೆ ಒಂದ್ ಮನೆ ನೋಡಿ ಇಟ್ಟಿರ್ತೀನಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ಸರ್. ಅಯ್ಯೋ, ಇದ್ರಲ್ಲೆಲ್ಲ ಉಪಕಾರ ಏನು ಬಂತು? ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು ಜ್ಞಾಪಕವಾಗಿ. ನಾ ಬರ್ತೀನಿ ಸರ್. ಈ ಮೆಡಿಸನ್ ಆದಷ್ಟು ಬೇಕನ್ಕೊಂಡು. ಥ್ಯಾಂಕ್ ಯು ಡಾಕ್ಟರ್. ಅಮ್ಮ, ನಾನೇನ್ ಬರ್ಲಾ? ಅಮ್ಮ, ನೀನು ಹೇಗಿರ್ಬೇಕಾದವಳು, ನಿನ್ನ ನೋಡ್ತಾ ಇದ್ರೆ ಕರಲ್ ಕತ್ತರಿಸುತ್ತಮ್ಮ. ಈಗ ನೀನ್ ಸ್ವಲ್ಪ ರೆಸ್ಟ್ ತಗೋ, ನಾನು ರಂಗ ಜೊತೆ ಔಷಧಿ ಕೊಟ್ಟು ಕಳಿಸ್ತೀನಿ, ಬರ್ಲಾ? ಚೆಲುವೆ, ಇನ್ಮೇಲೆ ದಿವಸ ಇಲ್ಲೇ ನಾವು ಜಳಕ ಮಾಡೋಣ. ಯಪ್ಪ, ನಾವು ಮುಂಜಾನೆ ಮನೆಯಾಗ ಜಳಕ ಮಾಡಿಲ್ರಿ, ಇಲ್ಲಿ ಹೀಟ್ರಾಗ ಹುಗ್ಗಿ ಹೋಗ್ತಿತ್ರಿ, ಅದಕ್ಕ ನಾವ್ ಅದನ್ನ ತೆಗೆದು ಕೆಳಗೆ ಹಾಕಿ ಬಿಡೋದು ಅಂತ ಆ ಬಿಸಿನೀರ್ನ ನಾನು ಮೈಮ್ಯಾಗ ಹಾಕೋತಿದ್ದೀನ್ರಿ. ನಾವ್ ಈಜ್ ಕೊಳೆಯಾಗ ಈಜಿಲ್ರಿ ಅಪ್ಪ, ಸುಮ್ಮನೆ ಹಂಗ ಸ್ನಾನ ಮಾಡಿವ್ರಿ. ಲಾಫೀಸ್ ಬಂದ್ರೆ ನೆಮ್ಮದಿಯಾಗಿರ್ಬೇಕು, ಅಂತ ಮೂತಿನ ಸಿಂಡಿಸ್ಕೊಂಡಿರ್ಬಾರ್ದು ನಗಬೇಕು. ಹಲೋ ಮೇರಿ, ಚಿಕನ್ ಮಾಡಿಸ್ತೀನಿ, ನಮ್ಮ ಮನೆ ಊಟಕ್ಕೆ ಬರ್ತೀಯಾ? ಬರ್ತೀನಿ. ಏನ್ರಿ ರಮ, ನಮ್ಮ ಮನೆ ಊಟಕ್ಕೆ ಬರ್ತೀರಾ? ಚಿಕನ್ ಮಾಡಿಸ್ತೀನಿ, ಮೇರಿನೂ ಬರ್ತಾಳೆ. ಸಾರಿ, ನಾನು ವೆಜಿಟೇರಿಯನ್. ಅದನ್ನೇ ಮಾಡಿಸಿದ್ರೆ ಬನ್ನಿ. ಇಲ್ಲ ರೀ, ನಾನು ಬರೋಲ್ಲ, ನಮ್ಮ ತಾಯಿಗೆ ಮೈ ಹುಷಾರಿಲ್ಲ. ಅಯ್ಯೋ, ಮನೆಯಲ್ಲಿರೋ ಮುದುಕಿಯರಿಗಿಂತ ನೀವೇ ದೊಡ್ಡ ಮುದುಕಿಯರಾಗಿ ಆಡ್ತಿರಲ್ರಿ. ಬನ್ನಿ, ಸಾಯಂಕಾಲ ಫಸ್ಟ್ ಶೋ ಹೋಗ್ಬಿಟ್ಟು ಹಾಯ ಊಟ ಮಾಡಿಕೊಂಡು ನಾನೇ ಬೇಕಾದ್ರೆ ನಿಮ್ಮ ಮನೆಯವರೆಗೆ ಡ್ರಾಪ್ ಮಾಡ್ತೀನಿ. ನಾನ್ ಬರೋಲ್ಲ ಅಂದ್ರೆ ಯಾಕ್ರಿ ಬಲವಂತ ಮಾಡ್ತೀರಾ? ಬಂದ್ರೆ ತಿಂದಾಗ್ಬಿಡ್ತೀವಾ? ಒಳ್ಳೆಯವ್ರನ್ನ ಒಳ್ಳೆಯವರಾಗಿರೋದಕ್ಕೆ ಬಿಡಿ ಸರ್. ಬೇಕಲ್ಲ ಸರ್. ಏನಮ್ಮ? ಆಸ್ಪತ್ರೆಗೆ ನಾನು ಒಬ್ಳೆ ಹೋಗ್ಬೇಕು ಸರ್, ನನ್ ಜೊತೆ ಬರ್ತೀರಾ? ಅಯ್ಯಯ್ಯೋ, ಇವತ್ತು ತುಂಬಾ ಕೆಲಸ ಇದೆಯಲ್ಲಮ್ಮ. ಒಂದ್ ಕೆಲಸ ಮಾಡು, ರಂಗನ್ ಕಳಿಸ್ಕೊಡ್ತೀನಿ ಜೊತೆಲಿ ಕರ್ಕೊಂಡು. ರಂಗ ಸರ್, ರಮನ್ ಜೊತೆಲಿ ಹಾಸ್ಪಿಟಲ್ಗೆ ಹೊರಟು ಬಾರೋ. ಆಗ್ಲಿ ಸರ್, ಬರ್ತೀನಿ ಸರ್. ಹೋಗಮ್ಮ. ಇಷ್ಟಯ್ಯ, ಆಮೇಲೆ ಇಟ್ಕೊಳ್ಳೋಣ.
ಈಗ ಅಪ್ಪವ್ರು ಬರೋ ಹೊತ್ತಾಯ್ತು, ಅವ್ರು ಊಟಕ್ಕೆ ತಟ್ಟೆ ಹಾಕಿ ಎಲ್ಲ ಅಣಿ ಮಾಡ್ಬೇಕು. ನಾನು 15 ದಿವಸ ನೋಡ್ತಾನೇ ಇದ್ದೀನಿ, ನೀನು ಊಟಕ್ಕೆ ರೆಡಿ ಮಾಡ್ತಾನೇ ಇದೆಯಾ. ಆದ್ರೆ ಅಪ್ಪವ್ರು ಒಂದ್ ದಿವಸನಾದ್ರೂ ನೆಟ್ಟು ಊಟ ಮಾಡ್ಲಿಲ್ವಲ್ಲ. ಅವ್ರಿಗೆ ಹಸಿವಿಲ್ಲ, ಹಸಿವಿದ್ರೆ ಅವ್ರು ಊಟ ಮಾಡ್ತಾನೆ ಇದ್ರು. ನಿಂಗಿಷ್ಟ ಗೊತ್ತಾಗೋದು, ಅಮ್ಮವ್ರ ಊರ್ಗ ಹೋಗಿ 15 ದಿವಸ ಆಗೋಯ್ತು, ಅಪ್ಪವ್ರು ಅದನ್ನ ಮನ್ಸಾಗ್ ಇಟ್ಕೊಂಡು ಹೊರಗಚ್ಕೊಂಡ್ಬಿಟ್ಟವ್ರೆ, ಅದಕ್ಕೆ ಊಟ ಮಾಡ್ತಾ ಇಲ್ಲ. ಹೌದಲ್ಲ, ಇದು ನನಗೆ ಹೊಳಿಲೇ ಇಲ್ಲ ನೋಡು. ನಿಂಗೆ ಹೊಳಿತದೆ ಅಂದ್ರೆ ನನಗೆ ಮನಸ್ಸಿಲ್ಲ ಅಂತೀನ. ಅಯ್ಯೋ, ಇದನ್ ಯಾಕೆ ಬದ್ದಿದ್ದಲ್ ತಂದೆ? ಏನ್ ಸೌಕಾರರು ಎಷ್ಟು ಗರಂ ಆಗಿದ್ರಿ ಮುಂಚೆ ನೋಡ್ರಿ. ನನ್ನ ಫೂಲ್ಸ ರಾಸ್ಕಲ್ಸ ಈಡಿಯಟ್ಸ, ನಮ್ ವಂಶದಲ್ಲಿ ಯಾರು ಆ ತರ ಇರ್ಲಿಲ್ರಿ. ನಾವೊಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಯಾಕೆ ಸೌಕಾರ ಹೀಗೆ ಮಾತಾಡ್ತಿದ್ದೀರಾ? ನೀವು ಕಳಿಸಬೇಕಾಗಿದ್ದ ಬಾಕಿ ಹಣಕ್ಕೆ ರಿಮೈಂಡರ್ ನೋಟಿಸ್ ಕಳಿಸಿದೀವಿ, ಅದಕ್ಕೆ ಯಾಕೆ ಇಷ್ಟು ರೇಗಾಡ್ತಿದ್ದೀರಾ? ರೇಗಾಡೋದು ಯಾಕ? ಓದ್ ನೋಡ್ರಿ. ರೇ ರಾಮಯ್ಯ, ಚಟ್ಟಿಯಾರಿ ಕಳಿಸಿದ ರಿಮೈಂಡರ್ ನೋಟಿಸ್ ನ ಯಾರು ಟೈಪ್ ಮಾಡಿದ್ದು? ಅದೇ ಮಿಸ್ ರಾಮನ್ ಸರ್. ಅಯ್ಯೋ ಮಿಸ್ಟರ್, ಅಯ್ಯೋ ಮಿಸ್ ರಾಮದೇವಿ ಸರ್. ಅಮಾನ ಅಲ್ಲ ರೀ, ಕಳ್ಸಕ್ ಮುಂಚೆ ಚೆಕ್ ಮಾಡೋ ಅಭ್ಯಾಸ ಇಲ್ಲ ನಿಮ್ಗೆ? ಸರಿ ಸರಿ, ರಾಮನ್ ಕಳಿಸಿ ಇಲ್ಲಿ. ಎಂತ ತಪ್ಪು ಮಾಡಿದಾರಲ್ರಿ, ಇವ್ರನ್ನೆಲ್ಲ ಹಾಗೆ ಬಿಡಬಾರ್ದು, ಸಸ್ಪೆಂಡ್ ಮಾಡ್ಲೇಬೇಕು. ಇಂಥವ್ರನ್ನ ಆಫೀಸಲ್ಲಿ ಇಟ್ಕೊಂಡ್ರೆ ನಿಮ್ ಆಫೀಸಿಗೆ ಕೆಟ್ಟ ಹೆಸರು ಬರುತ್ತೆ. ನೀವೇ ತಾನ ಇದನ್ನ ಟೈಪ್ ಮಾಡಿದ್ದು? ಏನ್ರಿ, ಬಿಸ್ನೆಸ್ ಲೆಟರ್ ಟೈಪ್ ಮಾಡ್ಬೇಕಾದ್ರೆ ಮೈ ಮೇಲೆ ಜಾನ ಇರ್ತಲ್ವ ನಿಮ್ಗೆ? ನೋಡಿ ಇದನ್ನ. ಪರವಾಗಿಲ್ಲ ಬಿಡಿ, ಏನೋ ಹುಡುಗಿ ತಪ್ಪು ಮಾಡಿರ್ಬೇಕು, ತಪ್ಪು ಮಾಡೋದು ಮನುಷ್ಯನ ಸಹಜ ತಾನೆ, ಏನೋ ತಪ್ಪು ಮಾಡಿರ್ಬೇಕು. ಪರವಾಗಿಲ್ಲ ಹೋಗಮ್ಮ, ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾರೆ. ಏನೋ ತಪ್ಪು ನಡೆದಿದೆ, ಇನ್ನೊಂದು ಲೆಟರ್ ಕಳಿಸಿ, ನಿಮ್ ದುಡ್ಡು ಕೊಟ್ಟು ಕಳಿಸ್ತೀನಿ. ಕ್ಯಾಶ್ ಎಲ್ಲ ಸರಿಯಾಗಿದೆ, ಕ್ಯಾಶಿಯರ್ ಬಂದ ತಕ್ಷಣ ವೋಚರ್ ಹಾಕ್ಸಿ ನಿಮ್ಮ ಆಫೀಸ್ ಕಳಿಸ್ಕೊಡ್ತೀನಿ. ಓಕೆ ಸರ್. ಕ್ಯಾಶಿಯರ್ ಇಲ್ಲ, ಆ ಗ್ಲೋಬಲ್ ಕಂಪನಿಯವರು ಹಣ ಕೊಟ್ಟು ಹೋಗಿದ್ದಾರೆ, ನಾನೇ ರಿಸೀವ್ ಮಾಡ್ಕೊಂಡಿದ್ದೀನಿ. ಇಟ್ಬಿಟ್ಟು ಹೋಗಿ. ಲೆಕ್ಕ ಪುಸ್ತಕದಲ್ಲಿ ತಪ್ಪಾಗೋದು, ನಾನ್ ಲೆಕ್ಕ ತಪ್ಪಲ್ಲ. ಏನಮ್ಮ ಈ ತರ ಓಡ್ ಬಂದಿದೀಯಾ? ಯಜಮಾನ್ರು ಬೆಳಗಿದಾರ ಸರ್? ಇದಾರೆ. ಯಾಕೆ? ಸ್ವಲ್ಪ ಅರ್ಜೆಂಟ್ ಆಗಿ ನೋಡ್ಬೇಕಿತ್ತು. ರಾಮಯ್ಯ, ಶಂಕರ ಅವನ ಬರಕ್ಕೆ ಹೇಳ್ರಿ ಇಲ್ಲಿ. ಅದೇನು ಹೇಳಮ್ಮ? ನಮ್ಮ ತಾಯಿ, ನಮ್ಮ ತಾಯಿಗೆ. ರೇ ಶಂಕರಪ್ಪ, ಮನುಷ್ಯನ್ರಿ ನೀವು? ಸಾಲ ತಗೊಳಕ್ಕೆ ಬೇರೆ ಕಾರಣನೇ ಸಿಗಲಿಲ್ವೇನ್ರಿ? ಅದು ಮುಚ್ಚ್ರಿ ಬಾಯಿ, ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇದೆ. ಒಂದೇ ವರ್ಷದಲ್ಲಿ ತಾಯಿ ಸತ್ರು ಅಂತ 3 ಸಲ ಸಾಲ ತಗೊಂಡಿದ್ದೀರ, ಮತ್ತೆ ಸಾಲ ಕರ್ಜಿ ಹಾಕಿದ್ರಲ್ರಿ, ನಾಟಕ ಆಗಲ್ಲ ನಿಮ್ಗೆ? ಸಾಕು ಹೋಗ್ರಿ, ಇನ್ನೊಂದ್ಸಲ ತಾಯಿ ಸತ್ರು ಅಂತ ಸುಳ್ಳು ಹೇಳ್ಬೇಡಿ. ಏನ್ ಸ? ರಮಮ್ಮ ಅವ್ರು ಹೋದ್ರ? ಆಗ್ಲೇ ಹೋದ್ರಲ್ಲ ಸ. ಸುಧಾ ಬೆಂಗಳೂರು ಅಡ್ವರ್ಟೈಸ್ ಕಂಪನಿ ರಮೇಶ್ ಅವರು ಫೋನ್ ಮಾಡಿ ಟ್ರೀಟ್ಮೆಂಟ್ ಕೊಡಕ್ ಹೇಳಿದ್ದಾರೆ. ರಮೇಶ್ ಅವರು ಇದನ್ನೆಲ್ಲ ಕೊಡಕ್ ಫೋನ್ ಮಾಡಿದ್ರ? ಹೌದಮ್ಮ, ನಿಮ್ಗೆ 500 ರೂಪಾಯಿ ಕೊಡ್ಲಿಕ್ಕೆ ಹೇಳಿದ್ದಾರೆ, ನಮ್ಮ ಆಫೀಸ್ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳಿಮ್ಮ. ಅಲ್ವೋ, 3 ದಿವಸಕ್ಕೊಂದ್ಸರಿ ಟ್ರಂಕಲ್ ಮಾಡ್ತೀಯಲ್ಲ ನೀನು, ನೀನೇ ಅಮೆರಿಕಕ್ಕೆ ಹೋಗಿ ಬರ್ಬೋದಲ್ಲ. ನಿನಗ್ ತಮಾಷೆ ಯಾಕೆ ಹೇಳು?
ಮದುವೆ ಬೇರೆ ಮಾಡ್ಕೊಂಡಿಲ್ಲ, ಕಟ್ಕೊಂಡು ಸುಖ ಅನುಭವಿಸೋ ಗೊತ್ತಿಲ್ಲ, ಇಟ್ಕೊಂಡು ದುಃಖ ಅನುಭವಿಸೋ ಗೊತ್ತಿಲ್ಲ. ಲೋ ಆನಂದ, ಹೆಂಡತಿನೋ ಪದದಲ್ಲಿ ವಿಷಯ ಇದೆ ಕಣೋ, ವಿಷಯ ಇದೆ ನೋಡು. ಚಟಗಾರನ್ಗೆ ಹೆಂಡ ಬಿಡೋದು ಎಷ್ಟು ಕಷ್ಟನೋ, ನಿಜವಾದ ಗಂಡನ್ಗೆ ಹೆಂಡತಿನ ಬಿಡೋದು ಅಷ್ಟೇ ಕಷ್ಟ ಕಣೋ. ಮದುವೆ ಆಗ 6 ವರ್ಷ ಆಯ್ತು, 6 ದಿವಸ ತಡ್ಕೊಳ್ಳೋದಕ್ಕಾಗದಿಲ್ಲ ವಿನಯ. ಹ್ಮ್, ನೀನೇನಾದ್ರೂ ಆ ಲಾಯರ್ ಪ್ರಮೇಳನ ಮದುವೆ ಆಗ್ಬೇಕು, ಆವಾಗ ಗೊತ್ತಾಗುತ್ತೆ. ಆವಾಗೇನು, ಈಗಲೇ ಗೊತ್ತಿದೆ. ಅವಳನ್ನು ಮದುವೆ ಆದ್ರೆ ನನಗೆ ಹೆಂಡತಿ ಸಿಗಲ್ಲ, ಪರ್ಮನೆಂಟ್ ಆಗಿ ಜಗಳ ಆಡೋದಕ್ಕೆ ಒಬ್ಳು ಗಿರಾಕಿ ಸಿಗ್ತಾಳೆ. ರಾಮಮ್ಮರು ರಜೆ ಚೀಟಿ ಕೊಟ್ಟು ಬಂದ್ರು, ರಾಮಯ್ಯನವರು ನಿಮಗೆ ತೋರಿಸ್ಬಿಡಿ ಅಂದ್ರು. ಅವ್ರ ತಾಯಿ ಹಾಗಿದಾರಪ್ಪ? ಹಂಗೆ ಇದೆ ಬುದ್ಧಿ. ರಾಮ ಹುಷಾರಿಲ್ವಾ? ಹುಷಾರ್ ಹಾಕಿಲ್ಲ, ಗುಂಟ್ಕಲ್ ಇದ್ದಂಗವ್ರೆ. ಮತ್ತೆ ರಜಾ ಗುಟ್ ರಟ್ಟಾಯ್ತಲ್ಲ, ಅದಕ್ಕೆ ಏನಾರಂಗ ಅದು ಸುಮ್ಗಿರಿ ಬುದ್ಧಿ. ಅದನ್ನ ಕೇಳೋ ಬದ್ಲು ಸುಮ್ಗಿರೋದು ವಾಸಿ. ಆಫೀಸಿಗೆ ಬಂದು ಅಷ್ಟರಲ್ಲಿ ರೂಪದಲ್ಲೂ ಗುಣದಲ್ಲೂ ಒಳ್ಳೆ ಗೃಹಲಕ್ಷ್ಮಿ ಇದ್ದಂಗಿದ್ಲು. ಈಗ ಹೋಗಿ ಹೋಗಿ ಆ ಪ್ರಭಾಕರನ್ ಸವಾಸ ಮಾಡ್ಕೊಂತವಳೆ, ಇಲ್ದಿರ್ ಚೆನ್ನಾಗಿರ್ತಿದ್ಲು. ರಂಗ ತಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಸುಮ್ಗಿರಿ ಬುದ್ಧಿ, ನೆನ್ನೆ ತಾನೆ ನನ್ ಕಣ್ಣಾರ ಕಂಡಿವ್ನಿ. ಸರಿ ಸರಿ, ನೀನ್ ಹೋಗು. ಲೋ ಆನಂದ, ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳ್ಕೊಳ್ಳೋದೇ ಕಷ್ಟ ಕಣೋ. ಏನೋ ಬಡ ಹುಡುಗಿ, ತಾಯಿಗೆ ಬೇರೆ ಕಾಯಿಲೆ ಅಂತ ಸಾಫ್ಟ್ ಆಗಿ ಟ್ರೀಟ್ ಮಾಡ್ತಾ ಇದ್ದೆ. ರಮೇಶ್, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಸ ನೋಡ್ಬೇಕು. ಅಂದ್ರೆ ಸತ್ಯ ಏನು ಅಂತ ತಿಳ್ಕೋಬೇಕಾದ್ರೆ ನಾವೇ ಕಣ್ಣಾರೆ ಹೋಗಿ ನೋಡ್ಬೇಕು ಅಂತ್ಯಾ? ಎಕ್ಸಾಕ್ಟ್ಲಿ. ಯಾರು? ಈಗ ಬಾಗಿಲು ಮುಚ್ಚಿ ಏನ್ ಪ್ರಯೋಜನ ಡಾರ್ಲಿಂಗ್? ನನ್ನಿಂದ ದೂರ ಮಾಡಕ್ಕೆ ಯಾರ ಕೈಯಿಂದ ಸಾಧ್ಯವಿಲ್ಲ. ನೀನಾಗ್ಲೇ ನನ್ನೊಳಗಿದ್ದೀಯಾ, ರಂಗ ಆಫೀಸ್ನಲ್ಲಿ ಪ್ರಚಾರ ಮಾಡಿಬಿಟ್ಟಿದ್ದಾನೆ. ನಾನು ನೀನು ಒಂದಾಗ್ಬಿಟ್ಟಿದ್ದೀವಿ ಅಂತ. ಹಾ, ನಾನು ಹೇಳಿದ್ದನ್ನ ಒಪ್ಕೊಂಡ್ಬಿಡು. ಆ ಪ್ರಭಾಕರ ದೊಡ್ಡ ರೌಡಿ, ಅವನ್ನ ಎದುರಾಕೊಂಡು ರಮ ಮನೇಲಿ ಒಂಟಿಯಾಗಿರೋದು ತುಂಬಾ ಕಷ್ಟ. ನಾಳೆ ಅವ್ರ ತಾಯಿ ಜೊತೆ ಇದ್ರು ಕಷ್ಟನೆ. ಯಾಕೆ ಹೀಗ್ ಮಾಡಬಾರ್ದು? ಹೇಗೂ ನಿನ್ ಮನೇಲೆಲ್ಲ ಔಟ್ ಹೌಸ್ ಇದೆ, ರಮ ಅಲ್ಲೇ ಇರಬಹುದು. ಇನ್ನೇನು ಸ್ವಲ್ಪ ದಿವಸದಲ್ಲಿ ನಿನ್ ಹೆಂಡತಿ ವಾಪಸ್ ಬಂದ್ಬಿಡ್ತಾಳೆ. ಏನಂತ ರಮ? ಹಾಗೆ ಆಗ್ಲಿ. ರಮ, ಆಫೀಸ್ ಬಿಟ್ಮೇಲೆ ನನ್ ಜೊತೆ ಬಾ, ಔಟ್ ಹೌಸ್ ತೋರಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಏನ್ ಬೇಕಾದ್ರೆ ನನ್ ಕೇಳಿ, ಎಲ್ಲದಕ್ಕೂ ನಾನು ನೀವೇ. ಹಲೋ ರಮೇಶ್. ಹಲೋ, ಏನ್ ಉಮೇಶ್ ರಾಯರು, ಬಹಳ ಅಪರೂಪ. ಏನಿಲ್ಲ, ಇವತ್ತು ನಮ್ಮ ಕಂಪನಿಯಿಂದ ಪಾರ್ಟಿ ಇಟ್ಟಿದೀವಿ, ಖಂಡಿತ ನೀವು ಬರಬೇಕು. ಹಾಗೆ ನಿಮ್ ಸೆಕ್ರೆಟರಿಯವ್ರನ್ನ ಕರ್ಕೊಂಡು ಬನ್ನಿ. ಏನ್ ರಮ, ಶಾಲ್ ವಿ ಗೋ? ಓಕೆ. ರಾಮಂದಂತೂ ಅದೃಷ್ಟನೇ ಅದೃಷ್ಟ. ಏನಂತೀಯ ಮೇರಿ, ಡ್ಯೂಟಿಗೆ ಮೊದ್ಲೇ ಅಡ್ವಾನ್ಸ್ ಆಫೀಸ್ ಇನ್ಚಾರ್ಜ್ನ ಮನೇಲಿ ಕೊಡ್ತಾರೆ. ಅವೆಲ್ಲ ಟ್ಯಾಕ್ಟಿಕ್ಸ್ ಕಣೆ. ಟ್ರಿಮ್ ಆಗಿದ್ದು ಟ್ರಿಕ್ ಮಾಡಿದ್ರೆ ಲಕ್ ತಾನೇ ಓಡ್ ಬರುತ್ತೆ. ಅವಳಿಗೂ ಸೀಸನ್ ಕೂಡ ಬಂತು ಕಣೆ. ಅದೇನ್ ಸೀಸನ್? ಅದು ಮುದಿ ಚಪಲದ ಮ್ಯಾನೇಜರು ಹೆಂಡತಿನ ಅಮೆರಿಕಾ ಕಳಿಸಿ ಸಿಂಗಲ್ ಆಗಿರೋ ಬಾಸ್. ಇದೊಳ್ಳೆ ಸೀಸನ್ ಅಲ್ವೇನೆ? ಏ ಮೇರಿ, ನಿನಗೆ ಸೀಸನ್ ಗೊತ್ತಿತ್ತಲ್ಲ, ನೀನಕ್ಕೆ ಟ್ರೈ ಮಾಡ್ಲಿಲ್ಲ? ನನಗ್ ಬೇಡಪ್ಪ ಆ ಸೀಸನ್. ಈ ಕಡೆನೆ ನೋಡ್ತೀನಿ. Thank you.
ಏಟು ಜ್ವರ ಬಿದ್ದಿದೆ, ಆಸ್ಪತ್ರೆ ಇದ್ರೆ ಒಳ್ಳೇದು. ಬೇರೆ ಡಾಕ್ಟ್ರೆ, ಸುಧಾ ಆಗಾಗ ಫೋನ್ ಮಾಡ್ತಿರ್ತಾಳೆ, ನಾನು ಆಸ್ಪತ್ರೆಯಲ್ಲಿದ್ದೀನಿ ಅಂತ ಗೊತ್ತಾದ್ರೆ ಗಾಬರಿ ಆಗ್ತಾಳೆ. ನಾನು ಇಲ್ಲೇ ಇರ್ತೀನಿ. ಇಲ್ಲಿದ್ರೆ ನಿಮ್ಮ ನೋಡ್ಕೊಳ್ಳೋರು ಯಾರು? ನಾನು ನೋಡ್ಕೋತೀನಿ ಡಾಕ್ಟರ್. ಹೇಗಿದ್ರು ಔಟ್ಹೌಸ್ನಲ್ಲೇ ಇದ್ದೀನಲ್ಲ, ಬೆಳಿಗ್ಗೆ ಎಲ್ಲ ನಾನು ನೋಡ್ಕೋತೀನಿ, ರಾತ್ರಿ ಚಿಕ್ಕ ನೋಡ್ಕೋತಾನೆ. ಮನಿ ಕಡೆ ಜೋಪಾನ, ನಾನು ಬರ್ತೀನಿ. ನೀ ಎದಕ್ ಬರ್ತೀನಿ ನನ್ ಜೊತೆಲಿ? ನಿನ್ ಏನು ಬೇಕು ಅನ್ನೋದ್ರ ಕೇಳು, ನಾನೇ ತಂದು ಕೊಡ್ತೀನಿ. ನನಗೇನ್ ಬೇಕು ಅನ್ನೋದ್ ನಿನಗೇನ್ ಗೊತ್ತಾಯ್ತದೆ? ನನಗ್ ಬೇಕಾದ ಸಾಮಾನ್ ನಾನ್ ತಗೋತೀನಿ, ನಿನಗ್ ಬೇಕಾದ ಸಾಮಾನ್ ನೀನ್ ತಗೋ, ನಾನು ಬರ್ತೀನಿ. ಈಗ ನಿನಗೂ ನನಗೂ ಬೇಕಾದ ಸಾಮಾನ್ ತಗೊಳಕ್ ಹೊಂಟಿವಿ ಅಂತ ಹೇಳಿ ಏನ ಮನಿಗೆ ಕಾಯಿ ಪಲ್ಯ ತರಕ್ ಹೊಂಟಿರೋದು? ಮನೆಗೆ ಇನ್ನೇನೇನ್ ಬೇಕು ನಿನಗೇನ್ ಗೊತ್ತಾಯ್ತದೆ? ನಾನು ಬರ್ತೀನಿ. ಒಳ್ಳೆ ಹಠ ಹಿಡ್ದು ಕುಂತಲ್ಲ ನೀನ. ನೋಡ, ಅಮ್ಮವ್ರು ಬಿಸಿನೀರ್ ಬೇಕು ಅಂದ್ರು, ಲಘು ತಗೊಳಕ್ ಕೂಡ ಚೆಲ್ವಿ. ಬಿಸಿನೀರ್ ರೆಡಿನಾ? ಅಮ್ಮರ, ನಾನು ಮಾರ್ಕೆಟ್ ಕೊಂತೀನ್ರಿ, ಈಕಿನ ಜೊತೆಗೆ ಬರ್ತಾಳೆ ಅಂತ್ರಿ. ಬೇಗ ಬಂದ್ಬಿಡಿ. ಹ, ಈ ಊರು ಬೇರೆ ರೆಕಮೆಂಡ್ ಮಾಡ. ನಮಸ್ಕಾರ. ಓ, ನಿಮ್ ಕನ್ನಡ ಬರುತ್ತಾ? ಸ್ವಲ್ಪ ಸ್ವಲ್ಪ. ಹೌದಾ? ನಿಮ್ ಮದ್ವೆ ಆಗಿದೆ? ನನ್ನ ಒಂದು ಕ್ಷಣದ ಮೈ ಮರವದಲ್ಲಿ ಮೃಗ ಆಗ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ. ನಾನು ಏನ್ ಮಾಡ್ಲಿ? ಸಮಾಜಕ್ಕೆ ಹೇಗೆ ಮುಖ ತೋರಿಸ್ಲಿ? ಮುಂದೆ ನನ್ ಗತಿ ಏನು? ನೀವು ಎಲ್ಲಿ? ನಿಮ್ಮ ಹಸ್ಬೆಂಡ್ ಅಲ್ಲಿ? ಅವರು ಏನಾದ್ರೂ ನಮ್ಮ ಮದ್ವೆ ಆಗ್ಬೋದಾ? ನೋನೋ, ದಟ್ಸ್ ಇಂಪಾಸಿಬಲ್. ಇಲ್ಲಿ ಹಾತಾರಲ್ಲ, ದಟ್ಸ್ ಅವರ್ ಗ್ರೇಟ್ ಇಂಡಿಯನ್ ಕಲ್ಚರ್. ಇಂಡಿಯಾದಲ್ಲಿ ಒಂದ್ಸಲ ಮದುವೆ ಆದ್ರೆ ಆಯ್ತು, ದ ಲೈಫ್ ಲಾಂಗ್ ಪಾರ್ಟ್ನರ್. ಬೇರೆ ಹೆಂಗ್ಸಾಗ್ಲಿ ಗಂಡ್ಸಾಗ್ಲಿ ಮಧ್ಯದಲ್ಲಿ ಎಂತ ಆಗೋ ಚಾನ್ಸೇ ಇಲ್ಲ. ನನ್ನ ನಂಬು, ಇದೊಂದು ಕೆಟ್ಟ ಕನಸು ಅಂತ ಮರೆತು ಬಿಡು. ನಿನ್ ಒಳ್ಳೇದಕ್ಕೋಸ್ಕರ ನಡೆದಿದ್ದೆಲ್ಲ ಸುಳ್ಳು ಅಂತ ನಾನು ಸಾಧಿಸ್ತೀನಿ. ನಿನಗೊಬ್ಬ ಒಳ್ಳೆ ಹುಡುಗನ್ ನೋಡಿ ನಾನೇ ನಿಂತು ಮದುವೆ ಮಾಡಿಸ್ತೀನಿ. ನನ್ ಮದುವೆ, ಗಂಡ, ಮಕ್ಕಳು ಎಲ್ಲ ನಿನ್ನೆನೆ ಮುಗ್ದೋಯ್ತು. ಇನ್ನುಳ್ದಿರೋದು ಒಂದೇ. ರಾಮ, ನಿನಗಿದಿಷ್ಟ ಇಲ್ದಿದ್ರೆ ನಾನೆಂದು ನಿನ್ ಕೈ ಬಿಡೋದಿಲ್ಲ. ನನ್ನ ಹೆಂಡತಿ ದೇವತೆ ಅಂತವಳು, ನಾನು ಮಾಡಿದ ತಪ್ಪನ್ನೆಲ್ಲ ಒಪ್ಕೋತೀನಿ, ಅವಳನ್ನೂ ಒಪ್ಪಿಸ್ತೀನಿ. ನಿಮ್ಮಿಬ್ಬರನ್ನು ನನ್ನ ಎರಡು ಕಣ್ಣುಗಳ ಹಾಗೆ ನೋಡ್ಕೋತೀನಿ. ಅದಷ್ಟು ಸುಲಭ ಅಲ್ಲ. ನನ್ನ ಪ್ರೀತಿಲಿ ಪಾಲು ಕೊಡೋಕ್ಕೆ ಯಾವ ಹೆಣ್ಣು ಒಪ್ಪಲ್ಲ. ಒಂದು ವೇಳೆ ಒಪ್ಪಿದ್ರು ಹೆಂಡತಿ ಸ್ಥಾನ ಮಾತ್ರ ಸಿಗೋಲ್ಲ. ಅವನು ಇಟ್ಕೊಂಡಿರೋಳು ಅವನ ಸೂಳೆ ಅನ್ನೋ ಭಾವನೆಯಿಂದ ದೂರವಾಗಿ ಬದುಕೋಕೆ ಸಾಧ್ಯವೇ ಇಲ್ಲ. ಎಷ್ಟೇ ಕಷ್ಟ ಬಂದ್ರು ಮಾನವಾಗಿ ಮದುವೆಯಾಗಿ ಮನೆತನ ಕೆಟ್ಟ ಹೆಸರು ತರದೆ ಬಾಳ್ಬೇಕು ಅಂತ ಕನ್ಸ್ ಕಟ್ಟದವಳು. ಆದ್ರೆ ಈಗ ಈಗ ರಾಮ, ಸುಧನ್ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಗೊತ್ತು, ಅದ್ ಗೊತ್ತಿರೋದ್ರಿಂದನೇ ಹೆದರಿಕೆ ಆಗ್ತಾ ಇದೆ. ನೀವ್ ತಪ್ಪು ಮಾಡ್ಬಿಟ್ರಿ ಅಂತ ನಿಮ್ ಹೆಂಡತಿ ನೊಪ್ಸಿ ನನ್ನ ಕಟ್ಕೋಬಹುದು, ಆದ್ರೆ ನೀವ್ ನನ್ನ ಪ್ರೀತಿಸೋಲ್ಲ. ರಾಮ, ಈಗ ನಾನು ಏನ್ ಮಾಡ್ಲಿ ಹೇಳು? ಏನ್ ಮಾಡಿದ್ರೆ ನಿಂಗೆ ಸಮಾಧಾನ ಸಿಗುತ್ತೆ ಹೇಳು ರಾಮ, ಹೇಳು.
ಅಮ್ಮ, ನಾನು ತಪ್ಪು ಮಾಡಿದೆ, ನಿಜ. ನನ್ನ ಕೊಂದು ನಿನ್ ಸಮಾಧಾನ ಸಿಗೋ ಹಾಗಿದ್ರೆ ತಗೋರಮ್ಮ, ಶೂಟ್ ಮೀ, ಪನಿಶ್ ಮೀ ರಮ್ಮ, ಪನಿಶ್ ಮೀ. ನಾವೀಗ್ಲೇ ಬರ್ತೀವಿ. ನಂದೊಂದು ಮಾತು ನಡೆಸ್ಕೊಡ್ತೀರಾ? ಏನಮ್ಮ ಅದು? ನಾನ್ ಸತ್ತೋಗ್ಬಿಟ್ರೆ ನನ್ನ ಮಗಳು ಅನಾಥಳಾಗ್ಬಿಡ್ತಾಳೆ. ಅವಳನ್ನ ಕಾಪಾಡೋ ಭಾರ ನಿಮ್ದೇಪ್ಪ. ಆಗ್ಲಿ ಅಮ್ಮ. ರಮೇಶ್. ಹಾ ಹಲೋ, ನಾನ್ ಸುಧಾ. ಹಲೋ ಸುಧಾ. ಹಾ, ನಾನ್ ರಮೇಶ ಮಾತಾಡ್ತಿದ್ದೀನಿ. ಟಿಕೆಟ್ ಕನ್ಫರ್ಮ್ ಆಯ್ತಾ? ಇವತ್ತು ಟಿಕೆಟ್ ಕ್ಯಾನ್ಸಲ್ ಆಗೋಯ್ತು. ಹಾ, ನನ್ ಪಾರ್ಟಿ ಇದೆ, ನಾನು ಬಂದ್ಬಿಡ್ತೀನಿ. ಹಾ, ನೀವ್ ಏರ್ಪೋರ್ಟ್ ಬಂದ್ಬಿಡಿ. ಸರಿ, ನಾನು ಏರ್ಪೋರ್ಟ್ ಬರ್ತೀನಿ. ಓಕೆ, ಬಾಯ್. ಬೆಸ್ತನಿಗೂ ಬೇಟೆಗಾರನಿಗೂ ತಾಳ್ಮೆ ಇರ್ಬೇಕು ಮೇರಿ. ತಾಳ್ಮೆಯಿಂದ ನೀನನ್ನ ಹಿಡಿತೀಯೋ ಅಥವಾ ಬಲೆನೇ ಬಿಟ್ಬಿಡ್ತೀಯೋ? ಈ ಪ್ರಭಾಕರ ಬೀಚಿದ ಬಲೆನ ಖಾಲಿಯಾಗಿ ಯಾವತ್ತೂ ವಾಪಸ್ ತಗೊಂಡಿಲ್ಲ. ಹಿಡಿಯಕ್ ಸ್ವಲ್ಪ ಟೈಮ್ ತಗೋಬಹುದು ಅಷ್ಟೇ. ಅವತ್ ನೀನ್ ಅವನ್ ಹೊಡೆದಾಗ ಅವ ನಿನ್ನ ಸುಮ್ನೆ ಬಿಟ್ಬಿಟ್ಟ. ಮತ್ತೆ ನೀನೇನಾದ್ರೂ ಅವನಿಗೆ ಕೆಣಕಿದ್ರೆ ಖಂಡಿತ ಬಿಡಲ್ಲ. ಏಡ್ತೀನಿ ಜಿಂಕೆ ಮತ್ತೆ ಹುಲಿ ಹತ್ರ ಸುಳಿಯಲ್ಲ. ಅದು ಅವನು ಒಮ್ಮೆ ಬೇಟೆಯಲ್ಲಿ ಸೋತ ಬೇಟೆಗಾರ ಹುಲಿನ ಸಾಯಿಸ್ತಿ ಬಿಡಲ್ಲ. ಅದು ನಾನು. ಹಾಗಾದ್ರೆ ನೀನ್ ನಿನ್ ಹಠನ ಖಂಡಿತ ಬಿಡಲ್ಲ? ನೆವರ್, ಇಂಪಾಸಿಬಲ್. ಏನ್ ಹೇಳ್ತಾ ಇದೀಯ ರಮೇಶ್? ನಾನೀಗ ತಾಯಿ ಆಗ್ತಾ ಇದ್ದೀನಿ. ಸಮಾಜದ ಕೆಟ್ಟದೃಷ್ಟಿ ನನ್ ಮೇಲೆ ಬೀಳೋಕ್ ಮುಂಚೆ ನನ್ನನ್ನ ನಿಮ್ಮ ಆಶ್ರಯಕ್ಕೆ ಸೇರಿಸ್ಕೊಳ್ಳಿ ರಮೇಶ್. ಸುಧಾ ನಾಳೆ ಬರ್ತಾ ಇದ್ದಾರೆ, ಅವಳ ಹತ್ರ ಎಲ್ಲ ವಿಷಯ ಮಾತಾಡ್ತೀನಿ. ಇದಕ್ಕೆ ಅವ್ರು ಒಪ್ತಾ ಇದ್ರೆ? ನನ್ನ ಮಾತನ್ನ ಅವಳು ಖಂಡಿತ ಒಪ್ಕೋತಾಳೆ, ಆ ಭರವಸೆ ನನಗಿದೆ. ರಮ, ನಾಳೆ ಅವಳಿಗೆ ವೆಲ್ಕಮ್ ಪಾರ್ಟಿ ಇದೆ ಗೊತ್ತಲ್ಲ? ಗೊತ್ತು. ನಾಳೆ ಬೆಳಗ್ಗೆಯಿಂದನೇ ನೀನು ಅವಳ ಜೊತೆ ಬೆಳಗ್ಗೆಯಿಂದ ನಗನಗ್ತಾ ಓಡಾಡ್ಕೊಂಡಿತ್ತು, ಅವಳು ವಿಶ್ವಾಸ ಬೆಳೆಸ್ತು. ಈಗ ಅವ್ರ ಜೊತೆ ಹೇಗ್ ಸಾಧ್ಯ? ನೀವೇನೋ ಸುಲಭವಾಗಿ ಹೇಳ್ಬಿಡ್ತೀರಾ, ಆದ್ರೆ ಹೆಂಗಸಿನ ಮನ್ಸು ನಿಮ್ಗೆ ಅರ್ಥ ಆಗೋಲ್ಲ ರಮೇಶ್. ಮನಸ್ಸಿನ ಪ್ರಶ್ನೆ ಬಗ್ಗೆ ನಾನು ಹೇಳ್ತಾ ಇಲ್ಲ ರಮ, ನೀನು ಸುಧಾ ಒಟ್ಟಿಗೆ ಇರ್ಬೇಕಾದವರು. ನೀನು ಅವಳ ಜೊತೆ ಆದಷ್ಟು ಹೊಂದ್ಕೊಂಡಿದ್ರೆ ತುಂಬಾ ಒಳ್ಳೇದು. ನನ್ನ ನಿನ್ನ ಮದುವೆಗೆ ಇದು ಅತಿ ಅವಶ್ಯಕ ಅನ್ನೋದು ತಿಳ್ಕೊಂಡು ನೀನು ಆದಷ್ಟು ಅವಳ ಜೊತೆ ಆತ್ಮೀಯತೆ ಬೆಳೆಸ್ಕೋ. ಪ್ರಯತ್ನಿಸ್ತೀನಿ. ಈಗ ನಮ್ಮ ಮನಸ್ಸಿಗೆ ಸಂತೋಷವಾಗಬೇಕಾದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಂದು ಹಾಡು ಹಾಡ್ಲೇಬೇಕು. ಹಾಡ ಸುಧಾ ಹಾಡು ಚೆನ್ನಾಗಿ ಹೇಳ್ತಾಳೆ. ಅಯ್ಯೋ, ನಾನಾ? ನಾನಿಗೆ ಹಾಡಕ್ ಬರಲ್ಲ, ಬೇಕಾದ್ರೆ ನೀವು ಹಾಡಿ. ನಾನಾ? ನನಗೆ ಹಾಡಕ್ ಬರಲ್ಲಪ್ಪ.
ರಮಾ ನೀವ್ಯಾಕೆ ಹಾಡ್ಬಾರ್ದು? ನಾನಾ? ಹೌದು ಹೌದು, ಆಫೀಸ್ ನಲ್ಲಿ ರಮಾ ಗುಣಗುಡ್ತಾನೆ ಇರ್ತಾಳೆ, ಒಂದ್ ಹಾಡು ಹಾಡಮ್ಮ. ಹೌದು ಹೌದು, ಇವ್ ಹಾಡಿದ್ರೆ ನಾ ಕೇಳಿದಿರಿ. ಏನೇ ಹಾಡಮ್ಮ ಹಾಡಿ? ಏನಿದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ. ಆನಿವರ್ಸರಿ? ಓಹ್, ಆನಿವರ್ಸರಿ ಫಸ್ಟ್ ನೈಟ್. ಫಸ್ಟ್ ನೈಟ್ ಅಂದ್ರೆ ಹೀಗೇನಾ? ಇನ್ ಹಾಗೆ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ವಾ? ಓ ಹಾಗೆ. ನೀವಿಲ್ಲೇ ಕೂತಿರಿ, ನಾನು ಹೋಗಿ ಹಾಲು ತಗೊಂಡ್ಬರ್ತೀನಿ. ನೋಡಿ ಎಲ್ಲ ಫಸ್ಟ್ ನೈಟ್ ತರಾನೇ. ಬೇಡ ಅಣ್ಣ. Thank you.
ಇದು ನಿಮ್ಗೆ ಆಕ್ಟ್ ಮಾಡೋಕೆ ಬರಲ್ಲ. ಫಸ್ಟ್ನೇ ತರ ಆಕ್ಟ್ ಮಾಡಿ ಅಂದ್ರೆ ಒಳ್ಳೆ ಡಾಕ್ಟರ್ ರಾಜ್ಕುಮಾರ್ ತರ ಆಕ್ಟ್ ಮಾಡ್ಬೇಕು. ಕೊಡಿ ಇನ್ನೊಂದ್ಸಲ ತರ್ತೀನಿ, ಈ ಸಲ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಅಂತೂ ಈ ಘಟ್ಟ ಮುಟ್ಟೋವರೆಗೂ ನಿನಗೆ ನನ್ನಂತ ಒಬ್ಬ ಸ್ನೇಹಿತ ಇದ್ದಾನೆ, ಅವನಿಗೆ ಈ ವಿಚಾರ ಹೇಳ್ಬೇಕು ಅನ್ನೋದು ನಿನಗೆ ಗೊತ್ತಾಗ್ಲಿಲ್ವಾ? ಅದ್ ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನೋಡು, ಅತ್ತ ದರಿ ಇತ್ತ ಪುಲಿ ಅನ್ನೋ ಹಾಗಾಗಿದೆ ನನ್ನ ಪರಿಸ್ಥಿತಿ. ಇದರಿಂದ ಹ್ಯಾಕ್ ಪಾರ್ ಮಾಡಬೇಕು ನೀನೇ ಯೋಚನೆ ಮಾಡು. ರಾಮ ಆತ್ಮಹತ್ಯೆ ಮಾಡ್ಕೋತೀನಿ ಅಂತಿದ್ದಾಳೆ, ಸುಧಾ ಈಗಿನ ಅಮೆರಿಕದಿಂದ ಬಂದಿದ್ದಾಳೆ, ಅವಳನ್ನ ಹೇಗೆ ಎದುರಿಸ್ಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ. ಕಾನೂನು ಪ್ರಕಾರ ನಿನ್ನ ಹೆಂಡತಿ ಒಪ್ಪಿಗೆ ಇಲ್ಲದೆ ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಸಂದರ್ಭದಲ್ಲೂ ಸಾಧ್ಯನೇ ಇಲ್ವಾ? ಇದೆ, ಒಂದ್ ವೇಳೆ ಆಕೆಗೆ ಮಕ್ಕಳಾಗದೇ ಇದ್ರೆ ಅಥವಾ ಅವಳು ರೋಗಿಷ್ಠೆ ಆಗಿದ್ರೆ, ಇಂಥ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಿನ್ನ ಹೆಂಡತಿ ಒಪ್ಪಿಗೆ ಇಲ್ಲದೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು. ನಿನ್ ವಿಷಯ ಹಾಗಲ್ಲ, ನೀನು ರಮಾನ್ನ ಮದುವೆ ಮಾಡ್ಕೋಬೇಕಾದ್ರೆ ಸುಧಾ ಒಪ್ಕೋಬೇಕು. ಅವಳು ಒಪ್ಕೋತಾಳ? ಒಪ್ಸೋದಕ್ಕೆ ನಿನ್ನ ಸಾಧ್ಯನಾ? ನನ್ನ ಪರಿಸ್ಥಿತಿ ಅವಳು ಸರಿಯಾಗಿ ಹೇಳಿದ್ರೆ ಒಪ್ಕೋಬಹುದು. ಗುಡ್ ಲಕ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನನ್ನ ಫ್ರೆಂಡ್ ವಿಷಯದಲ್ಲಿ ನಿನ್ನ ಹತ್ರ ಒಂದು ಅಭಿಪ್ರಾಯ ಕೇಳಬೇಕು ಅಂತ. ಅಭಿಪ್ರಾಯ ಕೇಳಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಇದ್ದಾರೆ, ನಿನ್ನ ಹತ್ರನೇ ಕೇಳಬೇಕು ಅಂತ. ಅದೇನು ಫ್ರೆಂಡ್ ವಿಷಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್? ಅವನು ಬಹಳ ಕ್ಲೋಸ್ ಫ್ರೆಂಡ್, ಅದಕ್ಕೆ. ಸರಿ, ಅದನ್ನ ಹೇಳಿ. ನನ್ನ ಫ್ರೆಂಡ್ ವಿಜಯ್ ಅಂತ, ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ನಡೆಸಿದ್ದ. ಅವನ ಹೆಂಡತಿ ಊರ್ ಹೋದಾಗ ಅವನಿಗೆ ಇನ್ನೊಂದು ಹುಡುಗಿ ಜೊತೆ ಸ್ನೇಹ ಆಯ್ತು. ಹೆಂಡತಿ ಇಲ್ಲದೆ ಒದ್ದಾಡ್ತಿದ್ದ ಅವನಿಗೂ ಆ ಹುಡುಗಿಗೂ ನಡಿಬಾರ್ದು ನಡೆದೋಯ್ತು. ಈಗ ಆತ್ಮಹತ್ಯೆ ಮಾಡ್ಕೋತೀನಿ ಅಂತಾಳೆ. ಅವನ್ ಮೊದಲನೇ ಹೆಂಡತಿ ಎರಡನೇ ಮದುವೆಗೆ ಒಪ್ಪಿಗೆ ಕೊಡ್ತಾಳ? ಖಂಡಿತ ಕೊಡಲ್ಲ. ಒಂದ್ ವೇಳೆ ನಾನೇ ಅವನಾಗಿದ್ರೆ? ನೀವು ಖಂಡಿತ ಹಾಗೆ ಮಾಡಲ್ಲ, ಕನಸಲ್ಲಿ ಕೂಡ ಹಾಗೆ ಮಾಡಲ್ಲ ಅಂತ ನನ್ ಚೆನ್ನಾಗ್ ಗೊತ್ತು. ಸುಮ್ನೆ ತಮಾಷೆಗಂದ್ರೆ ದಯವಿಟ್ಟು ವಿಚಾರದಲ್ಲಿ ತಮಾಷೆಗೂ ಹೀಗ್ ಮಾತಾಡ್ಬೇಡಿ ಪ್ಲೀಸ್. ಏನತ್ತೆ ನಿನ್ ಪ್ರಯತ್ನ? ಏನಾಗುತ್ತೆ, ಖಂಡಿತವಾಗಿ ಸುಧಾ ಇನ್ನೊಂದು ಮದುವೆ ಆಗೋದನ್ನ ಒಪ್ಪಲ್ಲ. ಸರಿ, ನಿನ್ಗೆ ಹೇಳೋದಕ್ ಬಂದಿರ್ತಾನೆ, ಹೇಳ್ಬೇಕಿತ್ತು. ಸುಧಾ, ನೀನ್ ಅಮೆರಿಕಕ್ಕೆ ಹೋದಾಗ ರಮಾ ಜೊತೆ ಆಗಬಾರ್ದು ಆಗೋಯ್ತು, ಈಗ ನಾನು ಅವಳು ಕೈ ಬಿಟ್ರೆ ಅವಳಿಗೆ ಅನ್ಯಾಯವಾಗುತ್ತೆ. ನಾನು ಅವಳನ್ನ ಮದುವೆ ಮಾಡ್ಕೊಳ್ತಾ ಇದ್ರೆ ಅವಳು ಖಂಡಿತ ಉಳಿಯಲ್ಲ, ಹಾಗೆ ಹೀಗೆ ಅಂತ ಚೆನ್ನಾಗಿ ಒಪ್ಪಿಸ್ಬೇಕಾಗಿತ್ತು. ಸರಿ ಬಿಡು, ನಾನೇ ಹೋಗಿ ಮಾತಾಡ್ತೀನಿ. ಪ್ರಮೀಳ ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಲು. ಏನ್ ನಮ್ಮ ಕತೆ ಮುಗಿತು? ಏನ್ ಸುಧಾ, ಆರಾಮಾಗಿ ಕೂತ್ಬಿಟ್ಟಿದ್ಯಾ? ಊರಿಗೆ ಬೆಂಕಿ ಬಿದ್ದಾಗ ರೋಮ್ ದೊರೆ ಪಿಟೀಲ್ ಬಾರಿಸ್ತಾ ಇದ್ನಂತೆ. ನಿನ್ ಮನೆ ಬೆಂಕಿ ಬಿದ್ದಿದೆ, ನೀನು ಹಾಯಾಗಿ ಮ್ಯೂಸಿಕ್ ಕೇಳ್ತಾ ಕೂತಿದ್ಯಾ? ಬೆಂಕಿಡ ಎಲ್ಲಿ? ಇಲ್ಲೇ, ಅದ್ರಲ್ಲಿ ನೀನೇ ಸುಟ್ಟೋಗ್ತಾ ಇದೀಯ. ಅದೇನ್ ಸರಿಯಾಗಿ ಹೇಳೆ? ಹೇಳ್ತೀನಿ, ಹೇಳ್ಬೇಕು ಅಂತಲೇ ಬಂದೆ. ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ?
ವಿಷಯ ಅಂತದ್ದು ಸುಧಾ, ನೀನ್ ಹೇಗ್ ತಗೋತೀಯ ಅಂತ ಪರವಾಗಿಲ್ಲ ಹೇಳು. ನಿನ್ ಗಂಡ? ನನ್ ಗಂಡ ಏನಂತೆ ಪ್ರಮೀಳಾ? ಇನ್ನೊಂದು ಮದುವೆ ಮಾಡ್ಕೋತಿದ್ದಾನೆ. ಸಾರಿ ಪ್ರಮೀಳಾ, ಇಂಥ ವಿಷಯದಲ್ಲೆಲ್ಲ ತಮಾಷೆ ಮಾಡಬೇಡ. ಇಟ್ಸ್ ಟೂ ಮಚ್ ಟು ಟಾಲರೇಟ್. ಸುಧಾ, ನಾನು ತಮಾಷೆ ಮಾಡ್ತಾ ಇಲ್ಲ, ಇದು ನಿಜವಾದ ಸಮಾಚಾರ. ರಮೇಶ್ ಅವನ ಸೆಕ್ರೆಟರಿ ಜೊತೆಲಿ ಮದುವೆ ಮಾಡ್ಕೋತಿದ್ದಾನೆ. ಅವನ ಇಂಥ ಕೆಲಸ ಮಾಡ್ತಾನೆ ಅಂತಂದ್ರೆ ನಮ್ಗೆ ನಂಬಿಕೆ ಆಗೋಲ್ಲ. ಇಲ್ಲ ಇಲ್ಲ ಇಲ್ಲ. ಸಮಾಧಾನ ಮಾಡ್ಕೋ ಸುಧಾ, ಸಮಾಧಾನ ಮಾಡ್ಕೋ. ಅವಳು ಅವನ ಆಫೀಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದು ಏನೋ ಮಂಕ್ ಬುದ್ಧಿ ಅರ್ಜಿ ರಮೇಶನ್ನ ಒಳಗಾಕೊಂಡ್ಬಿಟ್ಟಿದ್ದಾಳೆ. ಅವನ ಅವಳು ಹೇಗ್ ಮದುವೆ ಆಗ್ತಾನೋ ನಾನು ನೋಡ್ತೀನಿ. ನಿನ್ ಗಂಡ ನಿನಗೆ ಮಾಡಿರೋ ದ್ರೋಹಕ್ಕೆ ಸರಿಯಾದ ಪಾಠ ಕಲಿಸ್ತೀನಿ. ಕೇಸ್ ಹಾಕಿ ಆ ಮದುವೆನ ರದ್ದು ಮಾಡಿಸ್ತೀನಿ. ಈ ಗಂಡಸರು ತಾವು ಮಾಡಿದ್ದೆಲ್ಲ ಹೆಂಗಸರು ಒಪ್ಪತ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಇಂಥ ಅವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ತೀನಿ. ಬೇಡ, ನಮ್ಮ ಅಣ್ಣನ ಬೀದಿ ತರೋ ಕೆಲಸ ಮಾತ್ರ ಮಾಡಬೇಡ. ನಿನಗೆ ಗೊತ್ತಿಲ್ಲ ಸುಧಾ, ಇವರನ್ನೆಲ್ಲ ಹೀಗೆ ಬಿಟ್ಟರೆ ಇನ್ನು ನಾಲ್ಕಾರು ಜನ ಸೌತಿಯರು ತಂದಾಗ್ತಾರೆ. ಅದಕ್ಕೆ ಖಂಡಿತ ಅವಕಾಶ ಮಾಡಿಕೊಡ್ಬಾರ್ದು. ಪ್ರಮೀಳಾ, ದಯವಿಟ್ಟು ಕೋರ್ಟು ಕೇಸ್ ಬಿಟ್ಟು ಬೇರೆ ಏನಾದರೂ ಹೇಳು. ಸುಧಾ, ಒಂದೇ ದಾರಿ, ಅವಳು ಒಪ್ಕೊಂಡ್ರೆ ಸರಿ, ಇಲ್ಲ ನನ್ನ ದಾರಿಗೆ ನೀನು ಅಡ್ಡ ಬರಬಾರ್ದು. ಈ ಮನೆ ಮುರುಕಿಯರು ಯಾಕಿದ್ರೆ ಕೆಲಸ ಮಾಡ್ತಾರೆ ಗೊತ್ತಾ? ಯಾರಾದ್ರೂ ಸರಿಯಾದವ್ರು ಸಿಕ್ಕಿಬಿಟ್ರೆ ಸಾಕಷ್ಟು ತಿಂಡಬೇಕು ಅಂತ. ಒಂದಿಷ್ಟು ಎಂಜಲ್ ಕಾಸು ತಗೊಂಡೋಗಿ ಅವಳ ಮುಖದ ಮೇಲೆ ಬಿಸಾಕಿ ನನ್ನ ಗಂಡನ ತಂಟೆಗೆ ಬರಬೇಡ, ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರು ಅಂತ ಹೇಳಿ. ದುಡ್ಡು ನೋಡಿದ ತಕ್ಷಣ ಅವಳೇ ಸುಮ್ಮನೆ ಆಗ್ತಾಳೆ. ನಾನು ನಾನು ಪ್ಲೇ ಹಾಕಿ ಹೋಗ್ಲಿ? ನೋಡು, ನಾನು ಬಂದ್ರೆ ಕೆಲಸ ಕೆಟ್ಟ ಹೋಗುತ್ತೆ, ನೀನೇ ಹೋಗು. ಆ ಅವಳೇನು ಹೇಳಿದ್ರು ನೀನು ಕೋಪಿಸ್ಕೋಬೇಡ, ಶಾಂತವಾಗಿ ತಾಳ್ಮೆಯಿಂದ ಅವಳು ಒಪ್ಪಿಸಿ. ಏನು ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ? ಇಲ್ಲಮ್ಮ, ವರ ಕೇಳೋಕೆ ದೇವ್ರ ಗುಡಿಗೆ ಹೋಗ್ಬೇಕು ವಿನಃ ದೇವ್ರೇ ಮನೆ ಬಾಗಿಲಿಗೆ ಬರ್ತಾನ? ನಾನ್ ದೇವ್ರಲ್ಲ ಅಕ್ಕ, ಈಗ ಸದ್ಯಕ್ಕೆ ನೀನೇ ನನ್ನ ಪಾಲಿನ ದೇವರು. ನಾನು ನಾನೇನ್ ಮಾಡೋಕ್ ಸಾಧ್ಯ? ನನ್ ಜೀವನ ನಿನ್ ಕೈಯಲ್ಲಿದೆಮ್ಮ. ನನ್ ಜೀವನ ಉಳಿಸೋದು ಯಾರ ಕೈಯಲ್ಲಿದೆ? ನೋಡ್ರಮ್ಮ, ನಿಂಗೆ ಇನ್ನೂ ಮದುವೆ ಆಗಿಲ್ಲ, ಇಲ್ಲಿಂದ ದೂರ ಹೋಗಿ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರು. ಹಣ ಎಷ್ಟು ಬೇಕಾದ್ರೂ ನಾನು ಕೊಡ್ತೀನಿ. ದೇಹ ಒಬ್ರಿಗೆ ಕೊಟ್ಟು ಮನಸ್ಸು ಇನ್ನೊಬ್ರಿಗೆ ಕೊಡೋಕೆ ಸಾಧ್ಯನಾ? ಆಗಿರೋದನ್ನೆಲ್ಲ ಮರ್ತುಬಿಡು, ನನ್ನ ಬಾಳಿಗೆ ಅಡ್ಡ ಬರಬೇಡ. ಮರೆಯೋದಕ್ಕಾಗೋಲ್ಲ, ಅದ್ರ ಫಲ ನನ್ನ ಹೊಟ್ಟೆಲಿದೆ. ಗೊತ್ತಿಲ್ಲದೆ ಇರ್ಬೋದು, ನನ್ನ ಹೊಟ್ಟೆಲು ಒಂದು ಜೀವ ಬೆಳೀತಾ ಇದೆ. ಆ ಸಂತೋಷದಲ್ಲೇ ನಾನು ವಾಪಸ್ ಬಂದೆ. ನೋಡು, ನನ್ ಗಂಡನ್ ಬಿಟ್ಟು ನನ್ಗೆ ಬೇರೆ ಯಾರು ದಿಕ್ಕಿಲ್ಲ. ನನ್ನ ಜೀವನ ಹಾಳು ಮಾಡ್ದೆ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀವು ನಿಮ್ ಜೀವನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ನನ್ ಬಗ್ಗೆ ಒಂದು ನಿಮಿಷನಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ, ಈ ಪರಿಸ್ಥಿತಿಲಿ ನಾನು ಬೇರೆಯವ್ರ ವಿಷಯ ಯೋಚನೆ ಮಾಡೋ ಹಾಗಿಲ್ಲ. ನನ್ ಬೇಕಾಗಿರೋದಂದ್ರೆ ನಾನು ನನ್ ಗಂಡ ಸುಖವಾಗಿರ್ಬೇಕು. ನನ್ ಗಂಡನ್ನ ಇನ್ನೊಂದು ಹೆಣ್ಣಿನ ಜೊತೆ ಹಂಚ್ಕೊಳ್ಳಕ್ಕೆ ನಾ ತಯಾರಿಲ್ಲ. ತಗೋ ಈ ಹಣ ತಗೊಂಡು ಹೊರಟೋಗು, ನನ್ ಬಾಳಲ್ಲಿ ಮುಳ್ಳಾಗಿರ್ಬೇಡ. ಜೀವನದಲ್ಲಿ ಹಣನೇ ಮುಖ್ಯ ಅಂತ ನಾನು ತಿಳ್ಕೊಂಡಿಲ್ಲ. ಹಣಕ್ಕೋಸ್ಕರ ನಿಮ್ ಗಂಡನ್ ಸವಾಸ ಮಾಡಿದೆ ಅಂತ ಮಾತ್ರ ತಿಳ್ಕೊಬೇಡಿ. ಹಾಗಾದ್ರೆ ರಮೇಶ ಮದುವೆ ಆಗಿರೋರು ಅಂತ ಗೊತ್ತಿದ್ರು, ಅವನ್ ಯಾಕೆ ಮರಳು ಮಾಡಿದೆ? ನಾನ್ ಮರಳು ಮಾಡಿದೆ ಅಂತ ಯಾರು ಹೇಳಿದ್ರು? ನಾನು ನಿಮ್ ಹಾಗೆ ಸಂಸಾರಸ್ಥರ ಮನೆ ಹೆಣ್ಣು, ಒಳ್ಳೆ ಮನೆತಂದವಳು,
ರಮೇಶನ್ ಚಂಚಲತೆ ನನ್ನ ಜೀವನ ಹಾಳು ಮಾಡ್ತು. ಅವತ್ತೇ ಸಾಯ್ತೀನಿ ಅಂತ ಹೇಳ್ದೆ, ಆದ್ರೆ ಅವ್ರು ನನ್ನ ಬಿಡ್ಲಿಲ್ಲ. ಬಾಳ್ಕೊಡ್ತೀನಿ, ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿ ನನ್ನ ತಡೆದ್ರು. ಇದ್ರಲ್ಲಿ ನನ್ ತಪ್ಪೇನಿದೆ ರಮಾ? ಇದ್ರಲ್ಲಿ ತಪ್ಪು ಒಪ್ಪನ ಪ್ರಶ್ನೆ ಇದೆ. ನಾನ್ ಮದ್ವೆ ಆಗಿರೋಳು, ರಮೇಶ್ ನನ್ ಗಂಡ. ನೀನ್ ಮದ್ವೆ ಆಗ್ದೆ ಇರೋಳು, ರಮೇಶ್ ಮೇಲೆ ಯಾವ ಹಕ್ಕು ನಿನಗಿಲ್ಲ. ಇಲ್ದೆ ಇರೋ ಹಕ್ಕನ ಸಾಧಿಸೋಕ್ ಹೋಗಿ ಕೊನೆಗ್ ಬೀದಿ ಪಾಲಾಗ್ಬೇಡ. ನನ್ ಮಾತು ಕೇಳು, ಇದ್ರಲ್ಲಿ 1 ಲಕ್ಷ ರೂಪಾಯಿ ಇದೆ, ತಗೊಂಡ್ ಹೊರಟೋಗು. ಅಕ್ಕ, ನಾನು ನಿಮ್ ಹಾಗೆ 1.5 ಲಕ್ಷ ರೂಪಾಯಿ ಕೊಟ್ಟು ರಮೇಶ್ ನನಗೆ ಬಿಟ್ಕೊಡು ಅಂತ ಕೇಳಿದ್ರೆ ಬಿಟ್ಕೊಡ್ತೀರಾ? ನನ್ನ ಹೊಟ್ಟೆಲ್ ಹುಟ್ಟೋ ಮಗು ಅಪ್ಪ ಯಾರು ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳಿ? ನನ್ನ ಹೆಸರಿಗೆ ಬಳ್ದಿರೋ ಮಸೀನ ಪಡ್ಸೋರು ಯಾರು? ಅಕ್ಕ, ಒಂದ್ ನಿಮಿಷ ನೀವು ರಮೇಶನ್ ಹೆಂಡತಿ ಅನ್ನೋದನ್ನ ಮರ್ತು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೀವ್ ತಂದಿರೋ ಹಣದ ಬದಲು ನಿಮ್ ಜೊತೆ ಮರ್ಯಾದೆಯಿಂದ ಬಾಳೋಕೆ ಅವಕಾಶ ಮಾಡ್ಕೊಡಿ. ಅಕ್ಕ, ನನ್ನ ಬೇದಿ ಪಾಲ್ ಮಾಡ್ಬೇಡಿ. ನಿಮ್ಮನೆ ಕೆಲಸದೊಳಗಾದ್ರೂ ಬಿದ್ದಿರ್ತೀನಿ. ರಮೇಶನ್ ಮೇಲೆ ಯಾವ ಹಕ್ಕು ನನಗ್ ಬೇಕಾಗಿಲ್ಲ, ಯಾವ ಹಕ್ಕು ನನಗ್ ಬೇಕಾಗಿಲ್ಲ. ಸುಧಾ, ಎಲ್ಲಿಗೆ ಹೋಗಿದ್ದೆ? ನನ್ನ ಬಾಳಿನ ನಾನೇ ಸರಿಪಡಿಸ್ಕೊಳ್ಳಕ್ ಹೋಗಿದ್ದೆ. ಓಹೋ, ಹಣ ಕೊಟ್ಟು ನಿನ್ ಬಾಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಹೋಗಿದ್ಯಾ? ರಮಾ ಒಳ್ಳೆ ಸಂಸ್ಕೃತಿ, ಒಳ್ಳೆ ಮನೆತನದಲ್ಲಿ ಬೆಳೆದ ಹುಡುಗಿ. ಒಳ್ಳೆ ಮನತನದವಳ ಅವಳು. ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆದವರು ಮಾಡೋ ಕೆಲಸನ ಇದು? ಮದುವೆ ಆದವನ್ನ ಬಲೆಗೆ ಹಾಕೊಂಡು ನನ್ನ ಸಂಸಾರನೇ ಹಾಳು ಮಾಡಿದವಳು ಅವಳು. ಸುಧಾ, ಅವಳಿವನ್ನ ಒಳಕ್ ಹಾಕೊಳ್ಳಿಲ್ಲ, ರಮೇಶಿಂದ ತಪ್ಪು. ಅವನ ಒಂದು ಕ್ಷಣದ ಅಚಾತುರ್ಯ ಇಷ್ಟೆಲ್ಲ ಹಗರಣ ಕಾರಣ ಆಯ್ತು. ಇದಕ್ಕೆಲ್ಲ ಯಾರು ಕಾರಣರು? ಇದನ್ನು ಬಿಡಿಸೋ ಜವಾಬ್ದಾರಿ ಕೂಡ ಅವರದೇ ಅಲ್ವೇ? ಒಪ್ತೀನಿ. ಯಾಕೆ ಮಾಡ್ದ? ಅವನ ಸ್ವಭಾವ ನೀನು ಗೊತ್ತಿದ್ದು ಅವನ ಒಂಟಿಯಾಗಿ ಬಿಟ್ಟು ನೀನು ಅಮೆರಿಕಾಗೆ ಯಾಕೆ ಹೋದೆ? ಅವನು ಒಂಟಿಯಾಗಿದ್ದ ಸಮಯದಲ್ಲಿ ಒಂದು ಹೆಣ್ಣು ಅವನ ಹತ್ರ ಬಂತು. ಆ ಸಾಮೀಪ್ಯ ಅವನ ದಾರಿ ತಪ್ಪಿಸ್ತು. ಆದ್ರಿಂದ ಅದಕ್ಕೆಲ್ಲ ನೀನೇ ಕಾರಣ. ಇದ್ರಲ್ಲಿ ನನ್ನ ತಪ್ಪೇನಿದೆ? ನಿನ್ನಲ್ಲಿ ಏನು ತಪ್ಪಿಲ್ಲದೆ ಇರೋದೇ ನಿನ್ನ ದೊಡ್ಡ ತಪ್ಪು. ಎಲ್ರು ಮಾಡಿರೋ ತಪ್ಪಿಗೆ ನನ್ನನ್ನೇ ಹೊಣೆ ಮಾಡಿ. ಒಂದು ಹೆಣ್ಣು ಗಂಡನ ಬಿಟ್ಟು 3 ತಿಂಗಳು ಇರಬಹುದು, ಆದ್ರೆ ಗಂಡಿಗೆ ಇರೋಕ್ಕಾಗಲ್ವಾ? ಗಂಡ ಮಾಡಿರೋ ತಪ್ಪನ್ನ ಹೆಂಡತಿ ಮಾಡಿದ್ರೆ ಅದನ್ನ ಅವನ್ ಸಹಿಸ್ತಾನ? ಗಂಡಿಗೊಂದ್ ನೀತಿ, ಹೆಣ್ಣಿಗೊಂದ್ ನೀತಿ, ಯಾವ ನ್ಯಾಯ ರೀ ನಿಮ್ದು? ನ್ಯಾಯದ ಸುದ್ದಿ ಬೇರೆ ಸುಧಾ. ಆಗ್ಬಾರ್ದಿತ್ತು, ಆಗೋಯ್ತು. ಈಗ ನಾವು ತೊಂದರೆ ಸಿಗಾಕೊಂಡಿದ್ದೀವಿ, ಅದರಿಂದ ಯಾರಿಗೂ ನೋವಾಗದ ಹಾಗೆ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡೋಣ. ಆಗಿರೋ ತಪ್ಪನ್ನ ಸರಿಪಡಿಸುವ ಕರ್ತವ್ಯದಲ್ಲಿ ಅವನ ಧರ್ಮಪತ್ನಿಯಾದ ನಿಂದು ಒಂದು ಪಾಲಿದೆ. ಅವಳನ್ನ ಜೀವ ಸಹಿತ ಉಳಿಸೋದು ನಿನ್ ಕೈಲಿದೆ. ನೀನು ಮನಸ್ಸು ಮಾಡಿ ಅವಳನ್ನ ನಿನ್ನ ತಂಗಿ ಅಂತ ಒಪ್ಕೊಳ್ಳೋದಾದ್ರೆ ಈ ಸಮಸ್ಯೆ ಹೂವಿನಷ್ಟು ಹಗುರವಾಗುತ್ತೆ. ನಿನ್ ಹಿತೈಷಾಗಿ ಹೇಳ್ತಾ ಇದ್ದೀನಿ ನಾನು. ನಾನು ಇದನ್ನ ಯಾಕೆ ಹೇಳ್ತಾ? ಹಿತೈಷಿಗಳು ನೋಡಿದ್ಯಾ ಸುಧಾ, ಹಿತೈಷಿಗಳು ಕುತ್ತಿಗೆಗೆ ಉರುಳು ಹಾಕು ಅಂತ ಹೇಳ್ತಿದ್ದಾರೆ. ನೀ ಆನಂದ್, ನಿಮ್ ಚಾತುರ್ಯ ಏನಿದ್ರು ಆ ರಮೇಶ್ ಹತ್ರ ಖರ್ಚು ಮಾಡಿ. ರಮೇಶ್ನ ಲಕ್ಷಣವಾಗಿ ಸುಧಾ ಜೊತೆ ಸಂಸಾರ ಮಾಡೋಕೆ ಹೇಳಿ. ಆ ರಮಾ ಬೇಕಾದ್ರೆ ತನಗೆ ಅನ್ಯಾಯ ಆಗಿದೆ ಅಂತ ಕೇಸ್ ಹಾಕ್ಲಿ, ಅದನ್ನ ನಾನ್ ನೋಡ್ಕೋತೀನಿ. ನಿಮ್ಗೇನು ಬೇರೆ ಗೊತ್ತಾಗಲ್ವಾ? ಮಾತೆತ್ತಲ್ ಕೋರ್ಟು ಕಚೇರಿ ವ್ಯಾಜ್ಯ ಅಲ್ಲೇ ಓಡುತ್ತಲ್ರಿ ನಿಮ್ ತಲೆ. ಹೌದ್ರಿ, ರಮೇಶ್ ದಾರಿಗೆ ಬರ್ದೇ ಇದ್ರೆ ಅವನು ಅದೇ ಕೋರ್ಟಲ್ಲಿ ನೋಡ್ಕೋತೀನಿ. ಹೇಗೆ ಉಳಿಸ್ಕೋತೀರಿ, ಉಳಿಸ್ಕೊಳ್ಳಿ. ರೀ ಪ್ರಮೀಳಾ, ಈ ತರ ಮುಂಡಾಟ ಮಾಡಿ ಹಾಲಂತ ಸಂಸಾರನ ಒಡಿಬೇಡ್ರಿ. ಏನು ನಾನು ಒಡಿತಿರೋದು? ಸುಖವಾಗಿರೋ ಸುಧಾ ಜೊತೆಲಿ ಸೌದಿನ ತಂದ ಹಾಕಿ ಹಾಲಾಗಿರೋ ಸಂಸಾರದಲ್ಲಿ ನೀವೇ ಹುಳಿ ಹಿಡಿತಾ ಇದ್ದೀರಾ? ರೀ ಸಾಕ್ರಿ ಈ ಬೆಣ್ಣೆ ಮಾತು. ಬಿಗಾಮೆ ಕೇಸ್ ಆಗ್ತಾ ಇದ್ದೀನಿ, ನಿಮ್ ಫ್ರೆಂಡ್ ಅನ್ನ ಉಳಿಸ್ಕೊಳ್ಳಿ. ರಮೇಶ್ ರಮಾ ಈ ಜನ್ಮದಲ್ಲಿ ಒಂದಾಗೋಕ್ ಸಾಧ್ಯವಿಲ್ಲ. ಗಂಡಸರು ಆಡೋದೆಲ್ಲ ಆಡ್ಬಿಟ್ಟು ಹೆಂಗಸನ್ನ ಹೇಗಾದ್ರೂ ಗೆಲ್ಲಬೇಕು ಅಂತಿದ್ದಾರೆ. ರೀ ವಕೀಲ್ರೇ, ಹೆಂಗಸರನ್ನ ಅಷ್ಟೊಂದು ಹಗುರವಾಗಿ ತಗೋಬೇಡ್ರಿ. ನಿಮಗಿಂತ ಹೆಚ್ಚಾಗಿ ನಾವು ಹೋರಾಡ್ತೀವಿ, ನಿಮಗಿಂತ ನಾವೇನ್ ಕಮ್ಮಿ ಇಲ್ಲ. ಕಮ್ಮಿ ಏನಿಲ್ಲ, ನಮಗಿಂತ ಒಂದು ಕೈ ಜಾಸ್ತಿನೇ. ಅದನ್ನ ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಸುಧಾ ಹೋದ ಕೆಲಸ ಅವರಿಗೆ ಅವರೇ ಬೇಕಲ್ಲ. ಓಹೋ ಸರಿ, ಇದಕ್ಕೆಲ್ಲ ಸೈನ್ ಹಾಕು.
ಸೈನ್ ಹಾಕು. ವಾರ ಬಂತಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಅದರಾಗೆಷ್ಟು ಚಲೋ ಮಾಡವ್ರೆ ಇದರಾಗೆಷ್ಟು ಚೆನ್ನಾಗಿ ಕಾಣ್ತಾವ್ರೆ ರಾಜ್ಕುಮಾರ್ ಅಣ್ಣವರು ಅದ್ರಾಗ ಅವ್ರ ಮಗನ ಮಾಡೋಣಂತೆ ಅವ್ರ ಮಗ ಲೋಹಿತನು ಮಾಡೋನೆ ಮುಂದೆ ಅವ್ರ ಮಗನು ಮಾಡ್ತಾನೆ ಅದನ್ನ ನಮ್ಮಮ್ಮಗ ನೋಡಕ್ ಹೋಗ್ತಾನೆ ಸುಮ್ಕಿರೋ ಯಾರ ಗಂಡಸ್ರು ಜಾತಿನೇ ನಂಬಾರ್ದು ಏನಾಯ್ತು ನಿನಗೆ ನೋಡು ಯಜಮಾನ್ರು ದೇವ್ರಂಗಿದ್ರು ಹೆಂಗ್ ಬದ್ಲಾಗೋದ್ರು ಅಂತ ಹಂಗೆ ನೀನು ನಂಗ್ ಕೈ ಕೊಟ್ಬಿಡ್ತಿ ಅಂತ ರಾತ್ರಿ ಎಲ್ಲ ಯೋಚಿಸಿ ನಿದ್ದೆನೆ ಮಾಡಿಲ್ಲ ಶುಕ್ರವಾರ ಇವತ್ತು ಕಣ್ಣೀರು ಹಾಕಿ ನಿದ್ದೆ ಮಾಡಿಲ್ಲ ಹಾಡಿ ನಿನ್ನ ನಿದ್ದೆ ಮಾಡ್ತೀನಿ ಸುಧಾ ಸುಧಾ ಬಾಗಿಲು ತೆಗಿ ಸುಧಾ ಪ್ರಮೇಳ ಕೇಸ್ ಹಾಕ್ತಾಳಂತೆ ನಾವು ಹೊರಳದು ಮಹಾಭಾರತ ಶುರು ಶ್ರೀಕೃಷ್ಣ ಬುದ್ಧಿ ಉಪಯೋಗಿಸಿ ಯುದ್ಧಕ್ಕೆ ಮುಂಚೆ ಮುಕ್ಕಾಲು ಭಾಗ ಗೆದ್ದಿದ್ದಂತೆ ಹಾಗೆ ನಾವು ಏನಾದರೂ ಬುದ್ಧಿ ಉಪಯೋಗಿಸ್ಬೇಕು ಏನ್ ಮಾಡ್ಬೇಕು ಅಂತ ನನಗಂತೂ ಒಂದು ಗೊತ್ತಾಗ್ತಿಲ್ಲಪ್ಪ ನಿನಗೇನಾಗ್ಬೇಕ ಈಗ ನೀನು ಸುಧಾ ರಮಾ ಒಟ್ಟಿಗೆ ಬಾಳ್ವೆ ಮಾಡಬೇಕು ಹೌದು ತಾನೆ ಹೌದು ಹಾಗಿದ್ಮೇಲೆ ನೀನು ರಮಾ ಚಾಚು ತಪ್ಪದೆ ನಾನು ಹೇಳ್ದಾಗ ಕೇಳ್ಬೇಕು ಯಾವುದಕ್ಕೂ ಎದುರಾಡಬಾರ್ದು ಓಕೆನಾ ಎಸ್ ಅನ್ನು ಬಾಕಿ ನಾನು ನೋಡ್ಕೋತೀನಿ ಸರಿಪ್ಪ ಯುವರ್ ಆನರ್ ನನ್ನ ಕ್ಲೈಂಟ್ ಸುಧಾಗೂ ಡಿಫೆಂಡೆಂಟ್ ರಮೇಶ್ಗೂ ಮದುವೆಯಾಗಿ 5 ವರ್ಷ ಆಯ್ತು ಅವರಿಬ್ಬರು ಸಮಾಜದ ದೃಷ್ಟಿಯಲ್ಲಿ ಆದರ್ಶ ದಂಪತಿಗಳಾಗಿ ಸಂಸಾರ ನಡೆಸ್ತಾ ಇದ್ರು ಅಂತಹ ಸಂಸಾರದಲ್ಲಿ ಹೆಂಡತಿ 3 ತಿಂಗಳ ಕಾಲ ಅಮೆರಿಕಕ್ಕೆ ಹೋಗ್ಬೇಕಾಗಿ ಬಂತು ಅದು ಗಂಡನ ಒಪ್ಪಿಗೆ ತಗೊಂಡೇ ಹೋಗಿದ್ದು ಆ ಸಮಯನ ಉಪಯೋಗಿಸ್ಕೊಂಡು ಅವನು ಇನ್ನೊಂದು ಹೆಣ್ಣಿನ ಜೊತೆಯಲ್ಲಿ ಸಂಬಂಧ ಬೆಳೆಸ ಅದು ಸಮಾಜ ಒಪ್ಪೋದಿಲ್ಲ ಬಟ್ ಆ ಸಂಬಂಧಕ್ಕೆ ಕಾರಣ ಒಂದು ಕ್ಷಣದಲ್ಲಿ ನಡೆದ ತಪ್ಪು ಆ ತಪ್ಪಿನಿಂದ ಅವಳು ಬಹಳ ಹಾಳಾಗಬಾರ್ದು ಅಂತ ತನ್ನ ತಪ್ಪಿಗೆ ನ್ಯಾಯನ ಗಂಟು ಹಾಕಿ ಅವಳನ್ನ ಕರ್ಕೊಂಡ್ಬಂದು ಮನೆಯಲ್ಲಿ ಇಟ್ಕೊಂಡ ಯುವರ್ ಆನರ್ ಅದು ಕೇವಲ ನಾಟಕ ಅವರಿಬ್ಬರ ಮಧ್ಯೆ ಯಾವತ್ತಿಂದಲೋ ಸಂಬಂಧ ಇತ್ತು ಅದು ನನ್ನ ಕ್ಲೈಂಟ್ಸ್ದ ಊರಿನಲ್ಲಿ ಇಲ್ಲದೆ ಇರೋವಾಗ ಒಂದ್ ದಾರಿಗೆ ಬಂತು ಅದು ಅಲ್ಲದೆ ಮದುವೆಯಾಗಿ ಹೆಂಡತಿ ಇರೋವಾಗ ಆ ಗಂಡು ಇನ್ನೊಂದು ಹೆಣ್ಣಿನ ಜೊತೆಲಿ ಇರ್ಬೇಕು ಅಂತ ಬಯಸೋದು ಆ ಹೆಣ್ಣು ಇನ್ನೊಂದು ಗಂಡು ಜೊತೆಲಿ ಇರ್ಬೇಕು ಅಂತ ಬಯಸೋದು ಇವೆರಡನ್ನು ನಮ್ ಕಾನೂನು ಒಪ್ಪೋದಿಲ್ಲ ಆ ತರ ತಪ್ಪು ಮಾಡಿದ ಗಂಡು ಕಾನೂನು ತಲೆ ತಗ್ಗಿಸ್ಲೇಬೇಕು ಯುವರ್ ಆನರ್ ಈ ಸಮಸ್ಯೆ ಪರಿಹಾರ ಕಾನೂನು ಮೂಲಕ ನನ್ನ ಕ್ಲೈಂಟ್ ಸುಧಾಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೀವು ಅಮೆರಿಕಕ್ಕೆ ಹೋಗುವಾಗ ಗರ್ಭಿಣಿಯಾಗಿದ್ರ ಇಲ್ಲ ಅಮೆರಿಕಾದಿಂದ ಬರುವಾಗ ನೀವು ಗರ್ಭಿಣಿಯಾಗಿದ್ರಿ ಹೌದಾ ಸೊ ಇವರ ಆನರ್ ಆದರ್ಶ ದಂಪತಿಗಳಾಗಿ ಸಂಸಾರ ಮಾಡ್ತಿದ್ರು ಈಕೆಗೆ ಮಕ್ಕಳಾಗ್ಲಿಲ್ಲ ಅದು ಅಲ್ಲದೆ ಈಕೆ ಅಮೆರಿಕಾದಲ್ಲಿ 3 ತಿಂಗಳು ಇದ್ದು ಬಂದಿಯಾಗ ಈಗ ಈಕೆಗೆ 3 ತಿಂಗಳು ಸೊ ಐ ಸಸ್ಪೆಕ್ಟ್ ಇವರ್ ಆನರ್ ಈಕೆಗೆ ಅಮೆರಿಕಾದಲ್ಲಿ ಅಕ್ರಮ ಸಂಬಂಧ ಇದ್ದಿರಬೇಕು
ಅವಳನ್ನ ಹೇಗಾದ್ರೂ ಮಾಡಿ ಒಪ್ಸಿ ಯಾವ್ದೇ ತೊಂದರೆ ಸಿಗಾಕೊಳ್ದಂಗ್ ಮಾಡು ಅಂತಂದ್ರೆ ನನ್ನ ಮರ್ಯಾದಿನ ಬೀದಿಪಾಲ್ ಮಾಡ್ತಿದ್ಯಲ್ಲೋ. ಹೋಗಿ ಹೋಗಿ ಸುಧಾನ ವ್ಯಭಿಚಾರಣಿ ಅಂತ ಪ್ರೂವ್ ಮಾಡ್ತಾ ಇದೀಯಾ. ಸುಧಾ ನನ್ ತಂಗಿ ಅಂತ ಹೇಳ್ತಾ ಇದ್ದೆ. ನಿನ್ ತಂಗಿ ಮರ್ಯಾದಿನ ನೀನೇ ಬೀದಿಪಾಲ್ ಮಾಡ್ತಿದ್ಯಲ್ಲೋ. ನೀನೊಬ್ಬ ಮನುಷ್ಯನ ನೀನ್ ರೆಡಿಯಾಗಿ ನೋಡ. ಈಗಲೇ ನಿನ್ ಮೇಲೆ ಬಿಗಾಮಿ ಕೇಸ್ ಇದೆ. ಇನ್ನು ಕೊಲೆ ಕೇಸ್ ಕೂಡ ಬಿದ್ದುಬಿಟ್ಟಾತ್ ನಿನ್ ಮೇಲೆ. ನಾನ್ ಸತ್ರೆ ಈ ಕೇಸ್ ನಲ್ಲೂ ಸೋಲ್ತೀಯ, ಕೊಲೆ ಕೇಸ್ ನಲ್ಲೂ ಸೋಲ್ತೀಯ. ನೋಡು, ನಾನು ಕೋರ್ಟ್ ನಲ್ಲಿ ನಡೆಸ್ತಾ ಇರೋ ಕೇಸ್ ನಲ್ಲಿ ನಿನ್ನ ಮೇಲಿರೋ ಆಪಾದನೆಯಿಂದ ನಿನ್ನನ್ನು ಬಿಡಿಸೋದು ನನ್ನ ಕರ್ತವ್ಯ. ಕೆಲವೊಂದು ಸಾಕ್ಷಿಗಳು ಪುರಾವೆಗಳನ್ನ ನಾವು ಈಗಲಿಂದ ಹುಡುಕ್ತಾ ಹೋಗ್ತೀವಿ. ಅಂದ್ರೆ ಕೆಲವು ಸಾರಿ ಇಂಥ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ನಾನೇ ಹೋಗಿ ಸುಧಾರಣ ಕ್ಷಮೆ ಕೇಳ್ಕೋತೀನಿ. ಆದ್ರೆ ನೀನ್ ಮಾತ್ರ ದಯವಿಟ್ಟು ಕೇಸ್ ನಡೆಸೋ ವಿಚಾರದಲ್ಲಿ ಅಡ್ಡ ಬರಬೇಡ. ನನ್ನ ಉದ್ದೇಶ ನಿಮ್ಮ ಸಂಸಾರನ ಒಂದ್ ಮಾಡಬೇಕು ಅಂತ. ನೀನು ರಮಾ ಸುಧಾ ಚೆನ್ನಾಗಿರ್ಬೇಕು ಅಂತ. ನಾನು ಈ ಕೇಸನ್ನ ಯಾಕೆ ತಗೊಂಡೆ ಗೊತ್ತಾ? ಸುಧಾಕ್ಕೋಸ್ಕರ. ನನ್ನ ತಂಗಿ ಬಾಳು ಹಾಳಾಗದೆ ಇರಲಿ ಅಂತ. ಇದೆಲ್ಲ ಹೇಗ್ ಹೋಗಿ ಏನಾಗುತ್ತೆ ಅಂತ ನಿನ್ಗೆ ಅರ್ಥ ಆಗಲ್ಲ. ಕೊನೆವರೆಗೂ ಕಾದ್ ನೋಡು ಅಣ್ಣ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಅಕ್ಕನ ಚರಿತ್ರೆಗೆ ಮಾತ್ರ ಕಳಂಕ ತರಬೇಡಿ. ರಮೇಶ್, ನನ್ನಿಂದ ನೀವು ಕೋರ್ಟ್ಗೆ ಹೋಗುವಾಗಾಯ್ತು. ನಿಮ್ಮನ್ ಬೀದಿಗಿಳಿಸ್ಬಿಟ್ಟೆ. ನನ್ನ ಬಿಟ್ಬಿಡಿ, ನನ್ ಕರ್ಮ ನಾನು ಅನ್ಭವಿಸ್ತೀನಿ. ಏನ್ ಮಾತಾಡ್ತಿದ್ಯಾ ರಮಾ? ನೀನು ನನ್ನ ಹೆಂಡತಿ, ನಿನ್ನನ್ನು ನಾನು ಸುಧಾಳಷ್ಟೇ ಪ್ರೀತಿಸ್ತೀನಿ. ನಿಮ್ಮಿಬ್ಬರಿಗೆ ಏನ್ ತೊಂದರೆ ಆದ್ರೂ ನಾನ್ ಸಹಿಸಲ್ಲ. ಇದರಿಂದ ಏನೇ ಶಿಕ್ಷೆ ಬಂದ್ರೂ ಅನುಭವಿಸಕ್ ನಾನು ಸಿದ್ಧವಾಗಿದ್ದೀನಿ. ನೀವ್ ಯಾರು ಶಿಕ್ಷೆ ಅನುಭವಿಸ್ಬೇಡಿ, ನಾನೆಲ್ಲ ಸರ್ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ. ಅಮೆರಿಕಾದಲ್ಲಿದ್ದಾಗ ಗರ್ಭಿಣಿಯಾದಿಯಂತೆ. ನೋಡ್ದೇನೆ ನಿನ್ ಗಂಡನ್ ಪ್ರತಾಪನ? ಅವನ್ ಮುಖ ನೋಡಿ ಅಯ್ಯೋ ಅಂತಿದ್ದೆ. ಗಂಡಸ್ರು ಹೇಗೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಅವನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿನ್ ಮಾನನ ಬೀದಿಗೆ ಎಳಿತಿದ್ದಾನೆ. ಅಂತ ಅವನ್ ಜೊತೆಯಲ್ಲಿ ರಾಜ ಮಾಡ್ಕೊಳಕ್ ಹೊರಟಿದ್ಯಲ್ಲ, ನಿನಗ್ ಬುದ್ಧಿ ಇದೆಯಾ? ಅವನ್ನ ನಾನ್ ಇಷ್ಟೊಂದು ನಂಬಿದ್ದೆ. ಅವ್ರ ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಂಥ ಕಪಟ ಬುದ್ಧಿ ಅವರಲ್ಲಿದೆ ಅಂತ ನನಗ್ ಗೊತ್ತಾಗ್ಲಿಲ್ಲ. ಹ್ಮ್, ಹಾಗೆಲ್ಲ ನಮಗ್ ಗೊತ್ತಾಗೋ ಹಾಗಿದ್ದಿದ್ರೆ ನೀನ್ ಯಾಕೆ ಈ ಸ್ಥಿತಿಗೆ ಬರ್ತಾ ಇದ್ದೆ? ನಾವೇ ಅವ್ರನ್ನ ಬೊಂಬೆಗಳ ತರ ಆಡಿಸ್ತಾ ಇದ್ವಿ. ನಮ್ಗೇನು ಗೊತ್ತಾಗಲ್ಲ ಅಂತ ತಾನೆ ಇವರೆಲ್ಲ ಹೀಗ ಹಾರಾಡ್ತಾ ಇರೋದು? ಸುಧಾ, ನೋಡ್ತಾ ಇರು ಇವರಿಗೆ ಎಂಥ ಶಿಕ್ಷೆ ಕೊಡಿಸ್ತೀನಿ ಅಂತ. ಮತ್ತೆ ನ್ಯಾವ ಹೆಣ್ಣಿಗೂ ಇಂಥ ಅನ್ಯಾಯ ಆಗ್ಬಾರ್ದು. ಸುಧಾ, ನನ್ ಮೇಲೆ ಕೋಪ ಮಾಡ್ಕೋಬೇಡ. ಕೋರ್ಟ್ನಲ್ಲಿ ನಾನೇನ್ ಮಾತಾಡಿದ್ನೋ ಅದನ್ನ ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ಆಸೆ ನಿಮ್ಮ ಸಂಸಾರ ಒಡಿದಾಗ ನೋಡ್ಕೋಬೇಕು ಅಂತ. ಅದನ್ನ ನೀನ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಕೋರ್ಟ್ನಲ್ಲಿ ನಡೆಯೋದು ಕಾನೂನು. ಕಾನೂನು ತರ ಜೀವನ ನಡೆಸೋದಕ್ಕಾಗೋದಿಲ್ಲ. ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಕಾನೂನನ್ನ ಆಶ್ರಯಿಸಬೇಕೇ ವಿನಃ ಸರಿಯಾಗಿರೋದನ್ನ ಹಾಳು ಮಾಡ್ಕೊಳ್ಳೋದಕ್ಕೋಸ್ಕರ ಕಾನೂನನ್ನ ನಾವು ಆಶ್ರಯಿಸಬಾರ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಧಾ, ನೀನು ಕೇಸನ್ನು ವಾಪಸ್ ತಗೋ. ಏನಿದ್ರು ನಮ್ಮ ನಮ್ಮಲ್ಲಿ ನಾವು ಸರಿಪಡಿಸ್ಕೊಳ್ಳೋಣ. ಸುಧಾ, ತಂಗಿ ಶ್ರೇಯಸ್ಸನ್ನ ಬಯಸಿ ಅಣ್ಣ ಹೇಳುವಾಗ ಹೇಳ್ತಾ ಇದ್ದೀನಿ. ಏನಿದ್ರು ಚೆನ್ನಾಗಿ ಆಲೋಚನೆ ಮಾಡಿ ನಿರ್ಧಾರಕ್ಕೆ ಬಾ.
ಗಂಡ ಇಂಥ ಕೆಳಮಟ್ಟ ಕೇಳಿದ್ದಾನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅವನು ಮದುವೆ ಆಗೋಕ್ಕೋಸ್ಕರ ನಮ್ಮ ಧರ್ಮನೇ ಬಿಟ್ಟು ಬೇರೆ ಧರ್ಮಕ್ಕೆ ಸೇರ್ಕೊಂಡಿದ್ದಾನಲ್ಲ. ಪ್ರಮೀಳಾ, ಏನಾದ್ರೂ ನನ್ನ ಗಂಡ ಅವ್ರಿಗೆ ಅವಮಾನ ಆದ್ರೂ ಒಂದೇ, ನನಗೆ ಅವಮಾನ ಆದ್ರೂ ಒಂದೇ. ಮುಚ್ಚಬಾಯ್, ಅವನಿಗೇನು ಅವಮಾನ ಆಗಿದೆ? ಅವನು ಬೇರೆ ಮದುವೆ ಮಾಡಿಕೊಂಡು ಹಾಯಾಗಿದ್ದಾನೆ, ಅಳ್ತಾ ಕೂತಿರೋಳು ನೀನು. ಪ್ರಮೀಳಾ, ನಂದೊಂದು ಮಾತಾಡ್ಸ್ಕೊಡ್ತೀಯಾ? ಏನ್ ಹೇಳಿ. ಈ ಕೇಸನ್ನ ವಾಪಸ್ ತಗೊಂಡ್ಬಿಡು. ಏನಂದ್ರೆ? ನಿನ್ಗೇನಾದ್ರು ಹುಚ್ಚಿಗೆ ಸಿಡ್ದಿದ್ಯಾ? ಈ ಕೇಸ್ ಹೀಗೆ ನಡೀತಾ ಹೋದ್ರೆ ನನಗೆ ನಿಜವಾಗ್ಲೂ ಹುಚ್ಚಿಡಿತ್ತು. ಇದರಿಂದ ನನ್ಗೆ ಏನ್ ಲಾಭ? ಇಂಥ ಗಂಡಸರ ಬುದ್ಧಿ ಕಲ್ಸೋದೇ ಲಾಭ. ಆ ಬುದ್ಧಿ ಕಲ್ಸಿ ನನಗಾಗೋ ಪ್ರಯೋಜನ? ನಾನು ಆಸೆ ಪಟ್ಟ ಹಾಗೆ ನನ್ ಗಂಡ ತಿರುಗಿ ನನ್ಗೆ ಸಿಗ್ತಾರ? ನಾವು ಸಂತೋಷವಾಗಿ ಇರೋಕಾಗುತ್ತಾ? ಇದನ್ನು ನೀನೇನಾದ್ರೂ ಯೋಚನೆ ಮಾಡಿದ್ಯಾ? ಅದನ್ನ ಯೋಚನೆ ಮಾಡಿ ಈ ಎರಡನೇ ಮದುವೆ ಮದುವೆ ಅಲ್ಲ ಅಂತ ಪ್ರೂವ್ ಮಾಡಿ ಆ ರಮಾನ ನಿನ್ ಬಾಳಿಂದ ದೂರ ತಳ್ಳಿ ನಿನ್ ಗಂಡ ನಿನಗೆ ಶಾಶ್ವತವಾಗಿ ಸಿಗೋ ಹಾಗೆ ಮಾಡೋಕೆ ನನಗೊಂದು ಸಾಕ್ಷಿ ಸಿಕ್ಕಿದೆ.
ಅಯ್ಯೋ ನಿನ್ನ ಎಲ್ಲಾಗ ಡಯಟ್ ಹತ್ತು ಒಳ್ಳೆ ಬೆಕ್ ಬಂದಂಗ್ ಬರ್ತಾ ಇದೀಯಾ? ಚಿಕ್ಕ ಮನೆಗೆ ಹೋಗಿದ್ದೆ. ಏನಂದೆ ಇನ್ನೊಂದ್ಸರಿ ಹೇಳು. ಚಿಕ್ಕ ಮನೆಗೆ ಹೋಗಿದ್ದೆ ಕಣೆ. ಏನ್ ಪ್ರೀತಿ, ಏನ್ ವಿಶ್ವಾಸ, ಏನು ವಾತ್ಸಲ್ಯ, ಆತಿಥ್ಯ ಅನುಭವಿಸಕ್ಕೂ ಅದೃಷ್ಟ ಮಾಡಿರ್ಬೇಕು. ಅಯ್ಯೋ ನಿನ್ ಮನೆ ಕಾಯ್ವಾಗ ಹೋಗ ಇಟ್ ದಿನ ಏನು ತಿಳಿದ್ ಮಳ್ಳಿ ಹಂಗ ನನ್ನ ಹತ್ರ ಮಾತಾಡ್ತಿದ್ದೆ. ನಿಂಗ್ ಚಿಕ್ಕ ಮನೆ ಬೇರೆ ಆಯ್ತಾ? ಅಯ್ಯೋ ದೇವ್ರೆ, ಎಂತ ಕರ್ಮ ತಂದಿಟ್ಟಪ್ಪ ನಂಗೆ. ನೀನ್ ಇಟ್ ಮಾಡಿದ್ದೆ ಸಾಕು, ನನ್ನ ತವ್ರ ಮನೆ ಕಲ್ಸ್ಕೊಟ್ಬಿಡು. ನನ್ ವಿಷಯ ನಿಂಗೆ ಯಾಕಿನ್ನ ಹೋಗು, ಆ ಚಿಕ್ಕ ಮನೆ ಬಿಟ್ಟು ಸಹಾಯ ಹೋಗು. ಅಯ್ಯೋ ನನಗೆಲ್ಲಿಂದ ಬಂತಪ್ಪ ಚಿಕ್ಕ ಮನೆ? ಅಯ್ಯೋ ಬೆಕ್ಕೊಂಡದೆ, ನಾನ್ ಹೇಳಿದ್ದು ಯಜಮಾನ್ರು ಯಜಮಾನ್ರು ಚಿಕ್ಕ ಮನೆಗೆ ಹೋಗಿದ್ದೆ ನಾನು ಅಂತ. ನೀನ್ ಹೋಗ್ಬೇಡ, ನಾನು ಹೋಗಲ್ಲ. ಹಂಗ ಇಷ್ಟಕ್ಕೆ ಎಷ್ಟು ಪಜಿತಿ ಬೀಳಿಸ್ಬಿಟ್ಟೆ ನನ್ನ? ನೋಡೆ ಚಿಕ್ಕ ಮನೆ ಏನಿದ್ರು ದೊಡ್ಡವರಿಗೇ ಸರಿ, ನಮಗಿರೋ ಒಂದು ಮನೆ ಸುಧಾರಿಸೋಕೆ ಒಂಬತ್ತು ದೇವರ ಸಹಾಯ ಬೇಕು. ನಾನು ಹಂಗೆ ಯಾವತ್ತು ಮಾಡಲ್ಲ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನ ಮಾತಾಡಕ್ ಇನ್ನೇನಿದೆ? ಹಾಗನ್ಬೇಡಿ ಅಕ್ಕ, ನಾಳೆ ಹುಟ್ಟೋ ಮಗು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ಬೇಕಾದ್ರೆ ತಂದೆ ಅನ್ಸ್ಕೊಂಡು ಒಬ್ಬ ಬೇಕು. ನಾನ್ ಬಯಸೋದು ನನ್ನ ಗಂಡನಾಗಲ್ಲ, ನನ್ ಮಗುಗೆ ತಂದೆಯಾಗಿ. ನನ್ ಸಂಕಟ ನಿಮ್ಗೆ ಅರ್ಥಾಗ್ಬೇಕು. ನೋಡು, ಅವ್ರು ಕಟ್ಟಿದ ತಾಳಿ ನನ್ ಕೊಡಲಿದೆ, ನನ್ಗಷ್ಟೇ ಸಾಕು. ಆದ್ರೆ ಇವತ್ತಿಂದ ಅವರು ನಿಮ್ ಸತ್ತು ಅವ್ರ ಕಟ್ಟದ ಈ ತಾಳಿ ಮಾತ್ರ ನನ್ ಸತ್ತು. ಅಕ್ಕ ಇದನ್ನೇ ಮಾತಾಡ್ಬೇಡ, ಪ್ಲೀಸ್ ಗೋ ಅವೇ. ನೀನ್ ಕಣ್ಣಾಕಿರೋ ಹೆಣ್ಣು ನಾಳೆ ನಮ್ಮ ಬಾಸ್ ಹೆಂಡತಿ ಆಗ್ತಾ ಇದ್ದಾಳೆ. ಮದ್ವೆ ಆಗೋದ್ರೆ ಆಗ ನೀನ್ ಅವಳ ಮೇಲೆ ಇಟ್ಟಿರೋ ಆಸೆ ಮಣ್ಣು ಪಾಲು. ಕೇವಲ ಒಂದು ಆರ್ಡಿನರಿ ಹೆಣ್ಣಿಂದ ನಿಂಗೆ ಇಂಥ ಸೋಲ. ಸೋ ಸ್ಯಾಡ್ ಮೇರಿ, ನನ್ನ ಜೀವನದಲ್ಲಿ ಸೋಲನ್ನೋದನ್ನ ಕಂಡಿಲ್ಲ, ಈಗಲೂ ಸೋಲಕ್ಕೆ ಇಷ್ಟಪಡಲ್ಲ. ಬಟ್ ನೀ ಹೆಲ್ಪ್ ಮಾಡೋದಾದ್ರೆ ಗೆಲುಬಲ್ಲೋದು ಖಂಡಿತ ನಂದೆ. ಪ್ಲೀಸ್ ಪ್ಲೀಸ್ ಮೇರಿ, ಹೆಲ್ಪ್ ಮೀ. ಓಕೆ ಸುಧಾ, ನಿನ್ನ ಹತ್ರ ಕೆಲವು ವಿಚಾರ ಮಾತಾಡ್ಬೇಕಾಗಿತ್ತು. ಮಾತಾಡಕ್ಕೇನಿದೆ? ಜೀವನ ಅನ್ನೋದು ಬರೀ ಕಾನೂನಲ್ಲ, ಪ್ರೇಮ ಪ್ರೀತಿ ಅನುಬಂಧ ವಾತ್ಸಲ್ಯ ತ್ಯಾಗ ಇವುಗಳ ಚೌಕಟ್ಟಿನಲ್ಲಿರೋದೇ ಜೀವನ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸುಖವಾಗಿರ್ಬೋದು. ಈ ತರ ನೀನು ಹಠ ಸಾಧಿಸ್ತಾ ಇದ್ರೆ ನಾಳೆ ನಿನ್ನ ಗಂಡ ಜೈಲ್ ಹೋಗ್ಬೇಕಾಗುತ್ತೆ, ಮುದ್ದೆ ತಿನ್ಬೇಕಾಗತ್ತೆ, ಕಲ್ಲು ಕುಟ್ಬೇಕಾಗತ್ತೆ, ಜೈಲ್ನಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಅವನು ಹೊರಗಡೆ ಬಂದಾಗ ಅವನ ಪ್ರೀತಿ ಸಲೆ ಬತ್ತಿರುತ್ತೆ, ಅವನ ಹೃದಯ ಕಲ್ಲಾಗಿರುತ್ತೆ. ಹಾ, ಒಂದ್ ವೇಳೆ ಅವನ ಪ್ರೇಮ ಪ್ರೀತಿ ನಿನಗೆ ಬೇಕಿಲ್ಲ, ದ್ವೇಷದ ಪರಿವೇನೆ ನಿನಗೆ ಇಲ್ಲ ಅಂತ ಭಾಸೋದಾದ್ರೆ ನಿನ್ನ ಜೀವನದ ಗತಿ ಏನು? ಸರಿ, ಈ ಗಂಡ ಬೇಡ, ನೀನು ಬೇರೆವನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ಯಾ? ಹೇಳು ಹೇಳು, ರಮೇಶನ್ನ ಪ್ರೀತಿಸೋ ಹಾಗೆ ಅವನು ನೀನ್ ಪ್ರೀತಿಸ್ತೀಯಾ? ಸುಧಾ, ನೀನ್ ಗರ್ಭಿಣಿ, ನಾಳೆ ನಿನಗೆ ಮಗು ಆಗತ್ತೆ. ಆ ಮಗುನ ತಂದೆ ಯಾರು ಅಂದ್ರೆ ಜೈಲ್ ಹೋದವನು ಅಂತ ಹೇಳ್ತಾರೆ. ಜೈಲ್ ಹೋಗಿ ಬಂದವನ್ನ ಮಗ, ಜೈಲ್ ಹೋಗಿ ಬಂದವನ್ನ ಹೆಂಡತಿ ಅಂತಾರೆ. ಇದನ್ನ ನೀನು ಬಯಸ್ತೀಯ? ಹೇಳು ಸುಧಾ. ಇಲ್ಲ ಇಲ್ಲ ಇಲ್ಲ.
ಭಾರತೀಯ ಸಂಸ್ಕೃತಿ ಇದು. ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ತ್ಯಾಗಕ್ಕೆ ಹೆಸರಾದವಳು. ನಿನ್ನ ಸಂತೋಷನ ರಮ ಜೊತೆ ಹಂಚಿಕೊಂಡು ಆ ಪರಂಪರೆಯನ್ನ ಉಳಿಸು ಸುಧಾ, ಉಳಿಸು. ಅವಳು ನಿನಗೆ ತೊತ್ತಾಗಿರ್ತಾಳೆ. ಹೆಣ್ಣು ಎಷ್ಟೇ ವಿದ್ಯಾವಂತಳಾದ್ರೂ ತನ್ನ ಗಂಡನ್ನ ಬಿಟ್ಕೊಡೋದಕ್ಕೆ ಮನಸ್ಸು ಬರೋದಿಲ್ಲ. ಅಥವಾ ಬಿಟ್ಟುಕೊಟ್ರೆ ಅವಳು ಜೀವನ ಸುಖವಾಗಿರಲ್ಲ. ಇಷ್ಟೊಂದು ಮುಂದುವರೆದು ಬಿಟ್ಟಿದೆ. ಅವನ ಮೊದಲ ಹಾಗೆ ಪ್ರೀತಿಸ್ತಾರ? ಈಗ ಅವನು ಹೇಗಿದ್ದಾನೆ ಗೊತ್ತಾ? ನಿನ್ನ ವಿರುದ್ಧವಾಗಿ ನಾನು ಮಾತಾಡಿದಾಗ ನನ್ನ ಹೆಂಡತಿ ಮಾನಕ್ಕೆ ನೀನು ಕಳಂಕ ತರ್ತೀಯ ಅಂತ ನನ್ನ ಹೊಡೆಯೋದಕ್ಕೆ ಬಂದ. ಪ್ರಮೀಳಾ ಮಾತು ಕೇಳಿ ನೀನು ಕೇಸ್ ಆಗದೆ ನೀನಾಗೆ ಕೇಸ್ ಆಗ್ತೀಯ? ಖಂಡಿತ ಇಲ್ಲ. ಅದು ನಿನ್ನ ಗಂಡನಿಗೆ ಚೆನ್ನಾಗಿ ಗೊತ್ತು. ನಿನ್ನ ಬಗ್ಗೆ ಅವನು ಗೊತ್ತಿಲ್ಲ. ನೀನು ಅವನನ್ನ ಅಷ್ಟೊಂದು ಪ್ರೀತಿಸ್ತಾ ಇರೋದ್ರಿಂದ ತಾನೆ ನೀನು ಅವನ ಮೇಲೆ ಕೇಸ್ ಆಗ್ತೀಯ. ಅದು ಅವನಿಗೆ ಚೆನ್ನಾಗಿ ಗೊತ್ತು. ಸುಧಾ, ನನ್ನ ಜೊತೆ ಬರ್ತೀಯ ರಮೇಶ್ ಹತ್ರಕ್ಕೆ? ಸುಧಾ, ನಿಮ್ಮನೆ ಬಗ್ಗೆ ನಾನು ಬಹಳ ಮಾತಾಡ್ಬಿಟ್ಟಿದ್ದೀನಿ. ಆ ಪಾಪನ ಕಳ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡ್ಕೊಳ್ಳು. ನಮ್ಮನೆ ವ್ಯವಹಾರದ ನಮ್ಮನೆ ಬಗ್ಗೆ ಹರಿಸ್ಕೊಳ್ಳೋಣ. ಅವನ್ನ ಎಲ್ಲಿ ಕರ್ಕೊಂಡು ಬರ್ತೀರಾ? ಸರಿ ಸುಧಾ. ಹಲೋ ಮೇರಿ. ಹಾಯ್. ಏನಿಷ್ಟು ದೂರ? ಏನೂ ಇಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಾ, ಒಳಗೆ ಕೂತ್ಕೊಂಡು ಮಾತಾಡೋಣ. ನಾನಿಷ್ಟು ದೂರ ಬಂದ್ರೆ ನಿಂಗೆ ಆಶ್ಚರ್ಯ ಆಗ್ತಿದೆ ಅಲ್ವಾ? ನೀನೀಗ ಹಳೆ ರಮ ಅಲ್ಲ, ನಮ್ಮ ಬಾಸ್ ಹೆಂಡತಿ. ಅದಕ್ಕೆ ಕಂಗ್ರಾಚುಲೇಟ್ ಮಾಡಿ ಹೋಗೋಣ ಅಂತ ಬಂದೆ. ಯಾರಿಗೇನೇ ಆದ್ರೂ ನಿನಗೆ ಫ್ರೆಂಡ್ ತಾನೆ? ಯು ಆರ್ ಕರೆಕ್ಟ್. ನೀನು ಹೇಳಿದ್ ಕೇಳಿ ನಂಗೆ ತುಂಬ ಸಂತೋಷ ಆಯ್ತು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್ ಮೇರಿ. ಯಾಕ್ರಮ್ಮ, ಸಂತೋಷವಾಗಿರ್ಬೇಕಾದ ಸಮಯದಲ್ಲಿ ನೀನ್ ಯಾಕೆ ಒಂಥರ ಇದೆಯಾ? ಎನಿಥಿಂಗ್ ರಾಂಗ್? ನೋನೋ, ಹಾಗೇನಿಲ್ವಲ್ಲ. ಇಲ್ಲ, ನೀನ್ ಅನ್ನತ್ತೇನೋ ಮುಚ್ಚಿಡ್ತಾ ಇದೆಯಾ? ನೋಡೆ, ಮನಸ್ ಭಾರ ಆದಾಗ ಆತ್ಮೀಯರ ಹತ್ರ ಹೇಳ್ಕೊಂಡ್ರೆ ಮನಸ್ ಹಗುರಾಗತ್ತೆ. ನನ್ನ ಹತ್ರ ಹೇಳ್ಬಾರ್ದಂತ ವಿಷಯ ಆದ್ರೆ ಹೇಳ್ಬೇಡ ಬಿಡು. ಚೇಚೆ, ಅಂಥದ್ದೇನಿಲ್ಲ ಮೇರಿ. ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದಾಗ ಹಾಗಾಗತ್ತಷ್ಟೆ. ನಿನ್ ಹಾಗೆ ಒಂದ್ ಕಾಲದಲ್ಲಿ ನಾನು ಕೂಡ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದಾಗ ಹಾಗೆ ಆಗ್ತಿತ್ತು. ಜಿಗುಪ್ಸೆಯಿಂದ ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದೆ. ಆಗ ಒಬ್ಬರು ಫ್ರೆಂಡಿಂದ ನನ್ನ ಜೀವನನೇ ಬದಲಾಯಿಸ್ತು. ಹೇಗೆ? ನನಗೆ ತಿಳಿದವರೊಬ್ರು ಜ್ಯೋತಿಷರಿದ್ದಾರೆ. ಅವರು ನಡೆದಿದ್ದು ನಡೆಯೋದು ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ನಿಜವಾಗ್ಲೂ ಅವ್ರು ಅಷ್ಟು ಚೆನ್ನಾಗಿ ಹೇಳ್ತಾರ? ನೋಡ್ರಮ್ಮ, ಅವ್ರು ಇದುವರೆಗೂ ನನಗೆ ಹೇಳಿದ್ದು ಯಾವುದು ಸುಳ್ಳಾಗಿಲ್ಲ. ಹಾಗಾದ್ರೆ ನನ್ನೊಂದೊಂದ್ಸಲ ಅವ್ರ ಹತ್ರ ಕರ್ಕೊಂಡು ಹೋಗ್ತೀಯಾ? ಓ ಎಸ್, ನಿನ್ಗೆ ಯಾವಾಗ ಆಗುತ್ತೋ ಅವಾಗಲೇ ಹೋಗೋಣ. ನಿನಗೆ ತೊಂದರೆ ಇಲ್ಲದಿದ್ರೆ ಈಗ ಹೋಗೋಣ? ಓ, ಅದಕ್ಕೇನಂತೆ, ನಡಿ ಹೋಗೋಣ. ಮತ್ತಲಿಂದ ನಿನ್ನ ಎಂದು ಬೆಳಕಿಗೆ ನಡೆಸುವುದು ಉತ್ತಮ ಮಾರ್ಗದಲ್ಲಿ ಕೈ ಹಿಡಿದು ನಡೆಸುವುದು ಬದುಕಿನ ಅರ್ಥವನ್ನು ಬಿಡದೆ ಕಲಿಸುವುದು ನೆಮ್ಮದಿ ಶಾಂತಿಯನ್ನು ಬಾಳಲಿ ತುಂಬುವುದು. ಇದೆ ಕಣೆ ಜ್ಯೋತಿಷ್ಯರ ಮನೆ. ಮೇರಿ, ಜ್ಯೋತಿಷ್ಯ ಮನೆ ಎಷ್ಟು ಚೆನ್ನಾಗಿದೆ ಅಲ್ಲ? ಹಲೋ, ನಾನ್ ಕಣ್ ಹಾಕಿದ ಪೇಟೆಯನ್ನ ಯಾವತ್ತು ಯಾವ ಕಾರಣದಿಂದಲೂ ತಪ್ಪಿಸ್ಕೊಳ್ಳಕ್ ಬಿಡಲ್ಲ. ಮೇರಿ, ನೀ ಕರೆದ್ರೆ ಖಂಡಿತ ಬರಲ್ಲ. ಮೇರಿ ಬರ್ಬೇಕಾದ್ರೆ ನಾನ್ ಕರಿಬೇಕು. ನಾನ್ ಕರಿಬೇಕಾದ್ರೆ ನಿನ್ನ ಆಸೆಯನ್ನ ತೀರಿಸ್ಬೇಕು ಅಷ್ಟೇ. ಕಮಾನ್ 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 ಕಮಾನ್. ರಾಮನ್ ಏನಾದ್ರು ನೋಡ್ದ? ಅದನ್ನೇ ಹೇಳೋಣ ಅಂತ ಬಂದೆ. ರಮ, ಮೇರಿ ಜೊತೆ ಪ್ರಭಾಕರ್ ಮನೆಗೆ ಹೋಗ್ತಾ ಇದ್ದಿದ್ದನ್ನು ನಾನು ನೋಡಿದೆ. ಏನು ರಮ, ಮೇರಿ ಜೊತೆ ಪ್ರಭಾಕರ್ ಮನೆಗ? ನಡಿ ನೋಡೋಣ. ಹ್ಮ್
ರಾಮ ಎಲ್ಲಿ ಹೇಳು? ರಾಮ ನನಗೆ ಗೊತ್ತಿಲ್ಲ. ರಾಮ ಎಲ್ಲಿ ಹೇಳು? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಬಿಟ್ಟು ಎಂತ ಕೆಲಸ ಮಾಡ್ಬಿಟ್ಟಿದ್ದೀರ? ಅಯ್ಯೋ ನಿನ್ನ ಬಾಳನ್ನೇ ತ್ಯಾಗ ಮಾಡ್ಬೇಕು ಅಂತಿದ್ದೆ. ಇಲ್ಲ ಉಳ್ಕೊಳಕ್ ಬಿಟ್ಟಿಲ್ಲ ನನ್ನಿಂದ ಯಾಕೆ ಶಿಕ್ಷೆ ಕೊಟ್ಟಿಲ್ಲ? ಹೇಳ್ಬೇಡಮ್ಮ ಹೇಳ್ಬೇಡ. ಹೌದಕ್ಕ ಅವ್ರು ಯಾವತ್ತು ನಿಮ್ ಸೊತ್ತಾಗಿರೋದೆ ಧರ್ಮ ಅದೇ ಸೃಷ್ಟಿಕರ್ತನಾದ ಬ್ರಹ್ಮ ಹಾಕಿದ ಮೂರು ಗಂಟಿಗೆ ಒಂದು ಬೆಲೆ ಇದೆ. ಮಂಗಳ ಪ್ರಧಾನವಾದ ಮಾಂಗಲ್ಯ ಬಂಧನಕ್ಕೆ ಏಳೇಳು ಜನ್ಮದ ಬಂಧನ ಇದೆ. ಸರ್ವ ಸಾಕ್ಷಿಯಾದ ಅಗ್ನಿ ಸಾಕ್ಷಿಯಾಗಿ ನಡೆದ ಈ ಸಮಾಗಮಕ್ಕೆ ಸಮಾಜ ಗೌರವ ಇದೆ. ಇದು ಧರ್ಮ. ಸಂತೋಷ ತುಂಬಿರಬೇಕು ನೀನು ಎಂದೆಂದು ನಗುತ್ತಿರಬೇಕು. ಸಂತೋಷ ತುಂಬಿರಬೇಕು ನೀನು ಎಂದೆಂದು ನಗುತ್ತಿರಬೇಕು.